ಯೂನಿಲೆಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯೂನಿಲೆಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯೂನಿಲೆಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಇಡಿ ಟಿವಿಗಳು ಲಭ್ಯವಿದೆ. ಎಲ್ಇಡಿ ಟಿವಿಗಳು 7,999 ಪ್ರಾರಂಭ, ರೆಫ್ರಿಜರೇಟರ್ 11,990 ಪ್ರಾರಂಭ, ವಾಷಿಂಗ್ ಮಿಷಿನ್ 11,999 ಪ್ರಾರಂಭ, ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯೂನಿಲೆಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ 100 ರಸ್ತೆ, ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360. ಬ್ರಹ್ಮಾಂಡವೆಂದೇ ಪ್ರಖ್ಯಾತಿ ಹೊಂದಿರುವ ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ರವರ 2ನೇ ಶಾಖೆ ಈಗ ಮೈಸೂರಿನ ಗಾಂಧಿ ಸ್ಕ್ವೇರ್ ನಲ್ಲಿ. ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು, ತುಮಕೂರು. ಮದುವೆಯಲ್ಲಿ ವಧುವರ ಹಾಕಿದ ಒಡವೆಗಳು ಎಷ್ಟು ಚೆನ್ನಾಗಿತ್ತು ಅಲ್ವಾ? ಇಂಥ ಅಪರೂಪದ ಡಿಸೈನ್ ಎಲ್ಲಿ ಸಿಕ್ತು? ಇನ್ನೆಲ್ಲಿ ಸಿಗೋಕ್ ಸಾಧ್ಯ? ಮಂಡ್ಯದ ಶ್ರೀನಿಧಿ ಗೋಲ್ಡ್ ನಲ್ಲಿ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಹೋಲಿಸಲಾರಿಲ್ಲ. ಶ್ರೀನಿಧಿ ಚಿನ್ನಕ್ಕೆ ಶ್ರೀನಿಧಿ ಸಾಟಿ, ಹೋಲಿಕೆ ಬೇರಿಲ್ಲ. ಮಂಡ್ಯ ಜನತೆಯ ಮನೆ ಮಾತಾಗಿರುವ ಏಕೈಕ ಅಪ್ಪಟ ಚಿನ್ನದ ಶೋರೂಮ್ ಶ್ರೀನಿಧಿ ಗೋಲ್ಡ್, ಮಹಾವೀರ ಸರ್ಕಲ್, ವಿವಿ ರಸ್ತೆ, ಮಂಡ್ಯ. ಪಪ್ಪಾ, ಶ್ರೀನಿಧಿ ಗೋಲ್ಡ್ ಗೆ ಹೋಗೋಣ. ಕುಕಿಂಗ್ ಆಯಿಲ್ ನಲ್ಲಿ ಯಾವ್ದು ರೆಸ್ಪಾನ್ಸಿಬಲ್ ಆಯಿಲ್? ಯಾವಾಗ್ಲೂ ಸನ್ ಪ್ಯೂರೇ. ಯಾಕೆ ಅಂತ ತಿಳ್ಕೋಬಹುದಾ? ಕಾಸ್ಟಿಕ್ ಅಂಡ್ ಫಾಸ್ಫರಿಕ್ ಆಸಿಡ್ ಬಳಸದೆ ತಯಾರಾದದ್ದು. ಅದರಿಂದ ನನ್ನ ಕಸ್ಟಮರ್ ಹೆಲ್ತ್ ಗೆ ನಾನೇ ರೆಸ್ಪಾನ್ಸಿಬಲ್. ಸೋ ಸನ್ ಪ್ಯೂರ್, ಗೋ ಕೆಮಿಕಲ್ ಫ್ರೀ ಸನ್ ಪ್ಯೂರ್ ರೆಸ್ಪಾನ್ಸಿಬಲ್ ಆಯಿಲ್. ಕತ್ತಲಲ್ಲಿ ಕಾಂತಿ ಕಿರಣ ತರ ನಿನ್ನ ದಾರಿ ಸಾಗಲಿ, ನಿನ್ನ ನೋಟ ಬಲಿಷ್ಠ, ಧೈರ್ಯ ನಿನ್ನ ಸ್ನೇಹಿತ ಜೊತೆಗೆ ಇರಲಿ, ನಿನ್ನ ಶಕ್ತಿ ಬಲಿಷ್ಠ, ಸಂಕಲ್ಪ ಸಾಧನೆಯಾಗಲಿ, ನಿನ್ನ ಮನಸ್ಸು ಬಲಿಷ್ಠ, ಆತ್ಮವಿಶ್ವಾಸ ಆಯುಧ ಆಗಲಿ, ನಿನ್ನ ಕನಸು ಬಲಿಷ್ಠ. ದೇಶವನ್ನ ಬಲಿಷ್ಠಪಡಿಸೋ ಜವಾಬ್ದಾರಿ ನಿನ್ನದಾಗಲಿ. ಹೊಸ ಟಿವಿಎಸ್ ರೇಡಿಯೋ, ಬಲಿಷ್ಠವಾಗಿ ಜೀವಿಸು, ಬಲಿಷ್ಠವಾಗಿ ನಡೆಸು. ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್ ಇನ್ ಹಾಥೋ ನೇ ಹಮೇ ಚಲನಾ ಸಿಖಾಯಾ ಬರಸೋ ಸೇ ರಿಷ್ತಾ ಕಾಯಂ ಮುಷ್ಕಿಲೋ ಸೇ ಲಡನೇ ಕಾ ಜಜ್ಬಾ ಜಗಾಯಾ ಬರಸೋ ಸೇ ಜಿಮ್ಮೇದಾರಿ ನಿಭಾನೆ ಕಾ ಪಾಠ ಪಢಾಯಾ ರಿಷ್ತಾ ಔರ್ ಅಟೂಟ ವಿಶ್ವಾಸ ಕಾ ಅಹ್ಸಾಸ್ ದಿಲಾಯಾ ಕಕ್ಷೀಮಂ ವಹಾಮ್ಯಾ ಇನ್ಹೀ ಹಾಥೋ ನೇ ವಕ್ತ್ ಕೇ ಸಂಗ ರಿಷ್ತೋ ಕೋ ಸಂಜೋಯಾ
برسوں کا تجربہ اپنے بننے پہ رویا, دیش کی انتی میں ہاتھ بٹایا اور خوشیوں سے گھر گھر کو سجایا. یہ سنہرا سفر ہے 60 سالوں کا, سرکشا اور سمردھی بھرے ہاتھ, سدا آپ کے ساتھ LIC. ವೀಕ್ಷಕರೇ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೇ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ನನಗೆ ಗೊತ್ತು ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ಹಾಗೆ ಎಷ್ಟು ಕಾತರತೆ ಇದೆ ಅಂತ. ಈಗ ಮುಂದಿನ ಸ್ಪರ್ಧೆಯನ್ನ ಜೋರಾದ ಚಪ್ಪಾಳಿಗೆ ಸ್ವಾಗತಿಸೋಣ. ಪುಷ್ಪಲತಾ, ಪುಷ್ಪಲತಾ ಯಾರು ವಿಟಿ ನೋಡಿ. ನಮಸ್ತೆ, ನಾನು ಪುಷ್ಪಲತಾ ಅಂತ KSRTCಯಲ್ಲಿ ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಮಂಡ್ಯದವಳೆ, ಮೈಸೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಈ ಹಾಡಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಒಂದು ಸಂಗೀತ ಯಾವುದನ್ನು ಕಲ್ತಿಲ್ಲ ನಾನು. ಒಂದು ವರ್ಷದಿಂದ ಸುಮ್ಮನೆ ಹೀಗೆ ಹಾಡ್ತಾ ಇದ್ದೆ. ಒಂದು ಎಲ್ಲರೂ ಸ್ಮೂಲ್ ಆ್ಯಪ್ ಬಗ್ಗೆ ತಿಳಿಸಿದ್ರು, ಆ ಆ್ಯಪಲ್ಲಿ ಹಾಡ್ತಾ ಇದ್ದೆ ನಾನು ನೋಡಿಕೊಂಡು. ಹೀಗೆ ಹಾಡ್ತಾ ಇರಬೇಕಾದ್ರೆ STV ಚಾನಲ್ ಅವ್ರದ್ದು ಆಡಿಷನ್ ಬಂತು, ಹಾಡು ಬಾಕ್ ಹೋಗಿಲ್ಲ ಸೀಸನ್ 2 ದೊಡ್ಡವ್ರಿಗೆ ಅಂತ ಅಂದ್ಬಿಟ್ಟು. ಆವಾಗ ಅಲ್ಲಿ ಹೋಗಿ ನಾನು ಹಾಡಿ ಬಂದೆ, ಹೋಗಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಆಯಿತು. ಖುಷಿ ಆಯಿತು, ಹಾಗೆ ಹಾಡ್ತಾ ಇದ್ದೆ. ಹೀಗೆ ಜಡ್ಜಸ್ಗಳು ಹಾಡಬೇಕಾದ್ರೆ ಇದು ಯಾವ ಶ್ರುತಿ ಹಾಗೆ ಹೀಗೆ ಅಂತ ಕೇಳಿದ್ರು. ನನಗೆ ಶ್ರುತಿ ಅಂದರೆ ಏನು ಅಂತಲೇ ಗೊತ್ತಾಗಲಿಲ್ಲ. ಆಗ ರಶ್ಮಿ ಮೇಡಮ್ ನನಗೆ ಶ್ರುತಿ ಹೀಗೆ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ಮೆಂಟರ್ ಸರ್ ಕೂಡ ನಟರಾಜನ್ ಅವರು ಶ್ರುತಿ ರಾಗ ತಾಳ ಭಾವ ಹೀಗೆ ಹಾಡಿನ ಬಗ್ಗೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡ್ರು. ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ತಿಳ್ಕೊತಾ ಇದ್ದೀನಿ, ಹಾಡಬೇಕು ಅನ್ನೋ ಖುಷಿ ಜಾಸ್ತಿ ಇದೆ. ನಮಸ್ಕಾರ, ನಾನು ಶಿವಕುಮಾರ್ ಅಂತೇಳಿ, ಮೈಸೂರು ಗ್ರಾಮಾಂತರ ಘಟಕದಲ್ಲಿ ಸಹಾಯಕ ಸಂಚಾರಿ ಅಧೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಘಟಕದಲ್ಲಿರುವಂತಹ ಶ್ರೀಮತಿ ಪುಷ್ಪಾರ್ ಅವರು STV ಅವರು ನಡೆಸಿಕೊಡುವಂತಹ ಹಾಡು ಬಾಕ್ ಹೋಗಿಲೆ ಗಾಯನ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವರು ಆಯ್ಕೆಯಾಗಿದ್ದಾರೆ. ಇವರು ಉತ್ತಮವಾಗಿ ಆಡಿ ಹೆಚ್ಚಿನ ಕೀರ್ತಿಯನ್ನು ಗಳಿಸಿ, ಜನಪ್ರಿಯತೆಯನ್ನು ಗಳಿಸಿ, ಮತ್ತೆ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಈ ಮೂಲಕ ನಾನು ಹಾರೈಸ್ತಾ ಇದ್ದೇನೆ. ಹವ್ಯಾಸ ಅಂತ ಹೆಚ್ಚಾಗಿ ಏನೂ ಇಲ್ಲ, ಆಗಾಗ ಕವನಗಳು ಬರೆಯೋದು ಹುಚ್ಚಿದೆ ಅಷ್ಟೇ, ಆಶು ಕವಿತೆ ಅನ್ನೋ ಥರದಲ್ಲಿ. ಈಗ ನಿಮಗೋಸ್ಕರ ಒಂದು ಜಸ್ಟ್ ಒಂದು 4 ಲೈನ್ ಕವನ ಹೇಳ್ತೀನಿ. STV ಅವರು ನಡೆಸಿಕೊಡ್ತಾ ಇರುವಂಥ ಹಾಡು ಬಾ ಕೋಗಿಲೆ, ಇದರಿಂದ ಹೊರಹೊಮ್ಮಬಹುದೇ ನಮ್ಮ ಸಂಗೀತದ ಕಲೆ, ಇದರಿಂದ ಕಂಡುಕೊಳ್ಳಬಹುದು ನಾವು ಒಂದು ಒಳ್ಳೆಯ ನೆಲೆ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನ್ನ ಮೇಲೆ. ನನಗೆ ಸ್ಮೂಲ್ ಆ್ಯಪ್ನಲ್ಲಿ ಹಾಡುವಂಥ ಹವ್ಯಾಸ ಇದೆ, ಆಗಾಗ ಹಾಡ್ತಾ ಇರ್ತೀನಿ ಫ್ರೀ ಸಿಕ್ಕಾಗಲೆಲ್ಲ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನಿನ್ನ ಕಾಯ. ಪುಷ್ಪಲತಾ ಅವಾಗಿಂದ ಕಲ್ತಿನಿಲ್ಲ, ಇವಾಗ ಕಲ್ತಾಳ ಕಣಪ್ಪ, ಹಾಡು ಬಾಕು ಹೋಗಿಲ್ಲಿದ ಅವಳು ಒಳ್ಳೆಯದಾಗಿ ಗೆದ್ದು ಬರ್ಲಿಕ್ಕಪ್ಪ. ಪುಷ್ಪಲತಾ ನನಗೆ ಚಿಕ್ಕಮ್ಮ ಆಗಬೇಕು, ಹಾಡು ಬಾಗು ಕೋಗಿಲೆಗೆ ಸೆಲೆಕ್ಟ್ ಆಗಿದ್ದಾರೆ. ಅದರಿಂದ ಮನೇಲಿ ಮೊದಲು ತುಂಬ ಅಪೋಸ್ ಇತ್ತು, ಇವಾಗ ನಾವು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಒಳ್ಳೇದಾಗಲಿ, ಮತ್ತು ಅವ್ರು ತುಂಬ ಮುಂದೆಗಡೆ ಎಲ್ರಿಗೂ ರ್ಯಾಶ್ ಆಗಿ ಇದು ಮಾಡ್ಬೋದು, ಬಟ್ ಅವ್ರು ಸ್ವೀಟ್ ಆಗಿರ್ತಾರೆ ಒಳಗಡೆ, ಚೆನ್ನಾಗಿ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಮನೇಲೂ ಕೂಡ. ಈಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಒಳ್ಳೇದಾಗಲಿ, ಹಾಡು ಬಾಗು ಕೋಗಿಲೆಯಲ್ಲಿ ವಿನ್ ಆಗಲಿ. ಈ ಹಾಡು ಬಾಗು ಕೋಗಿಲೆ ಸೀಸನ್ 2 ಫೈನಲ್ಗೆ ಸೆಲೆಕ್ಟ್ ಆಗಿದ್ದೀನಿ, ತುಂಬಾ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಮುಂದೆ ಹಾಡಬೇಕು ಅನ್ನೋ ಉತ್ಸಾಹ ಕಾಯ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಪುಷ್ಪಲತಾ ಮೇಡಮ್ ಭೇಟಿ ನೋಡಿದ್ರೆ ನೀವು, ಪುಷ್ಪಲತಾ ಹೇಳ್ತಾ ಇದ್ರು ನನಗೆ ಶ್ರುತಿ ಬರ್ತಿರ್ಲಿಲ್ಲ, ಶ್ರುತಿ ಬರಲಿಲ್ಲ ಅಂತ. ಆ್ಯಕ್ಚುಲಿ ನನಗೆ ಶ್ರುತಿಯನ್ನು ನೋಡಿ ಮೇಲೆ ನಿಜವಾಗ್ಲೂ ಕಂಪ್ಲೇಂಟ್ ಇದೆ. ಶ್ರುತಿ ಇವಳಿಗೆ ಮಾತ್ರ ಅಲ್ಲ, ನಾನು ನಮ್ಮನೆ ಮೂಲೆಯಲ್ಲಿ ಒಬ್ಬಳಿದ್ದು ಶ್ರುತಿ ಇದ್ದಾಳೆ, ತುಂಬ ಕರೆದಿದ್ದೀನಿ, ಅವಳು ನನಗೂ ಬರಲಿಲ್ಲ. ಸೊ ಎಲ್ಲ ಶ್ರುತಿನಲ್ಲೂ ಪ್ರಾಬ್ಲಮ್ ಇದೆ ನನಗೆ ಗೊತ್ತು. ಶ್ರುತಿ ಅಷ್ಟು ಸುಲಭವಾಗಿ ಬರಲ್ಲ. ಶ್ರುತಿ, ಐ ಹೇಟ್ ಯು. ಇವ್ರು ಹಾಡ್ತಿರೋದು ಉಪಾಸನೆ ಚಿತ್ರದ ಹಾಡು, ಭಾರತ ಭೂಷಿರ. ಆ್ಯಂಡ್ ನಿಮಗೆ ಗೊತ್ತು, ವೀಟಿನಲ್ಲೇ ನೋಡಿದ್ದೀರಾ, ಪುಷ್ಪಲತಾ ಬರೀ ಹಾಡುಗಾರ್ತಿ ಮಾತ್ರ ಅಲ್ಲ, ಕವಿಯತ್ರಿ. ಚಿಕ್ಕ ಚಿಕ್ಕದು ಕವಿತೆ ಬರೀತಾರೆ, ಎಸ್ಪೆಷಲಿ ನಮ್ಗಳ ಮೇಲೆ ಬರೆದಾಗ ತುಂಬ ಖುಷಿಯಾಗುತ್ತೆ. ಯಾವ್ದಾರು ಬರೆದಿದ್ದೀರಾ ಅವತ್ತು? ಹಾಗಂತ ಏನು ಬರ್ದಿಲ್ಲ, ಜಸ್ಟ್ ಹೇಳ್ತೀನಿ. ಹಾಂ, ಕವನ ಕವನ ಏನು ಹೇಳೋದು ಕವನ, ಮನಸೂರೆಗೊಳ್ಳುತ್ತಿದೆ ಈ ವಾದ್ಯ ವೃಂದದವರ ಮ್ಯೂಸಿಕ್ನ. ಆ್ಯಂಡ್ ಎಲ್ಲರ ನೋಡಿ ಮನ ತುಂಬಿ ಬರುತ್ತಿದೆ, ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಿರೋ ಎಲ್ರಿಗೂ ನನ್ನ ನಮನ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ಸರ್. ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಏನು ಹಾಡಬೇಕು ಗೊತ್ತು, ಅವ್ರಿಗೆ ಕೇಳಿ ಎಂಜಾಯ್ ಮಾಡಿ. ಭಾರತ ಭೂಷಿರ ಮಂದಿರ ಸುಂದರ,
ಪುಷ್ಪಲತಾ ಹೆಂಗ್ ಹಾಡಿದ್ರಿ ಅಂತ ಅನ್ಸುತ್ತೋ? ಚೆನ್ನಾಗಿ ಹಾಡಿದ್ದೀನಿ ಅನ್ಸುತ್ತೆ. ಇವರೆಲ್ಲ ಯಾರೆಲ್ಲ ನಿಮ್ಮ ಕಲೀಗ್ಸಾ? ಹಾ ಸರ್, ಫ್ರೆಂಡ್ಸ್ ಅವರೆಲ್ಲ, ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಮುಂದೆ ಬನ್ನಿ, ಏನು ಮುಂದೆ ಬನ್ನಿ, ಅರೆ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ಜನರೇ ಹೆಚ್ಚು ಊರಲ್ಲೆಲ್ಲ. ನಂಗೆ ನಿಜವಾಗ್ಲೂ ತುಂಬ ಖುಷಿ, ನನಗೆ ಕಂಡಕ್ಟರ್ ಅದೇ ಕಮಲ ಹಾಸನ್ ಫಿಲಮ್ಲಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅದು ಹೇಳಿದಂತೆ ಹಾಡು ತುಂಬ ಸತ್ಯವಾಗಿದೆ. ಅದು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕರೆಯಲ್ಲ ಮುಂದೆ ಬನ್ನಿ ಅಂತಲ್ವಾ, ದೊಡ್ಡ ಸಲಾಮ್. ಸೊ ಕೇಳೋಣ ನಮ್ಮ ಜಡ್ಜಸ್ಗೆ ಎಲ್ಲಿಂದ ಶುರು ಮಾಡೋದು. ರಶ್ಮಿ ಮೇಡಮ್, ನೀವು ಮುಂದೆ ಬನ್ನಿರಿ. ನಾನು ಹಾಡಿದ್ ನೀವಾ? ಅಲ್ಲ, ನಾನು ಹಾಡಿದೆ. ಹಾಂ, ಓಕೆ. ಪುಷ್ಪಲತಾ, ಹಾಡಿಗೆ ಬರೋಣ. ನಿಜವಾಗ್ಲೂ ಪುಷ್ಪಲತಾ, ಇವತ್ತು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನೀವು ಪದೇ ಪದೇ ಹೇಳ್ತಾ ಇದ್ರಿ ನನಗೆ ಶ್ರುತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ. ಸಂಗೀತಕ್ಕೆ ತಾಯಿ ಶ್ರುತಿ ಅಂತಾರೆ, ತಾಳನ ತಂದೆ ಅಂತಾರೆ. ನಿಮಗೆ ಶ್ರುತಿನೇ ಗೊತ್ತಿಲ್ಲ ಅಂತ ಹೇಳೋರು ಈ ಮಟ್ಟಿಗೆ ಬಂದಿದ್ದೀರಾ ಇವತ್ತು ಈ ಹಾಡು ಅಂದರೆ ತಪ್ಪುಗಳಿತ್ತು ಇಲ್ಲ ಅಂತ ಅಲ್ಲ, ಈ ಹಾಡು ತಗೊಂಡು ಇದನ್ನು ಇಷ್ಟರ ಮಟ್ಟಿಗೆ ಹಾಡಿದ್ದೀರಲ್ಲ, ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹಾರ್ಟ್ ಫುಲ್ ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ ಲ್ಯಾಂಡ್ ಮಾಡ್ತಾ ಇದ್ರಲ್ಲ ಅದೆಲ್ವ ಸ್ವಲ್ಪ ಶ್ರುತಿ ಹೋಗ್ತಾ ಇತ್ತು, ಬಿಟ್ಟರೆ ನಿಜ ತುಂಬ ಖುಷಿ ಆಯಿತು. ಅಟೆಂಪ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ನೋಡೋಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸರಸ್ವತಿ ಮೇಡಮ್. ಪುಷ್ಪಲತಾ ಅವರೇ ನಮಸ್ತೆ ಮ್ಯಾಮ್. ನಮಸ್ಕಾರ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನನಗೆ ಇವತ್ತು ಇಬ್ಬರೂ ನಿಮ್ಮ ಮನೇಲಿ ಅಲ್ಲೇ ಹೇಳಿದ್ನಲ್ಲ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ. ಮೇಡಮ್ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಪ್ರತಿ ಸರ್ತಿ ನೀವು ಹಾಡಬೇಕಾದ್ರೆ ಪ್ರತಿಯೊಂದು ಎಪಿಸೋಡಲ್ಲೂ ಒಂದೇ ಪ್ಯಾಟ್ರನ್ ಆಗಿತ್ತು. ಇವತ್ತು ನಿಜವಾಗ್ಲೂ ವಿಭಿನ್ನವಾಗಿರೋ ಹಾಡನ್ನ ತೊಗೊಂಡು ಸಕ್ಕದಾಗಿ ಪ್ರೆಸೆಂಟ್ ಮಾಡಿದ್ರಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇತ್ತು, ಚೆನ್ನಾಗಿ ಹಾಡಿದ್ರಿ. ನೆಕ್ಸ್ಟ್ ಇನ್ನೊಂದು ಹಾಡಿಗೆ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸರ್ ಪುಷ್ಪಲತಾ ಅವರೇ, ನಮಸ್ತೆ ಸರ್. ಒಂದು ಅತ್ಯದ್ಭುತವಾದಂಥ ಗೀತೆ, ಒಂದು ಮಾಧುರ್ಯ ತುಂಬಿರುವಾದಂಥ ಗೀತೆ ಇದು. ಆ್ಯಕ್ಚುಲಿ ಮೂವಿ ಉಪಾಸನೆ ಚಿತ್ರದ್ದು, ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿರುವಂಥ ಚಿತ್ರ. ಸೊ ಅದರಲ್ಲಿ ಈಗಷ್ಟೇ ನಮ್ಮ CEO ಸರ್ ಯಾಲಕ್ಕಿ ಗೌಡಸವ್ರು ಹೇಳ್ತಿದ್ರು, ಆರ್ ಎನ್ ಜಯಗೋಪಾಲ್ ಅವರು ಟೈಮ್ ತಂದಾಗ, ಸೊ ಏನು ಪೇಟೆಂಟು ಅಂತ. ಈ ಒಂದು ಲಿರಿಕ್ಸ್ ಬರೆದಿದ್ದು ವಿಜಯ ನರಸಿಂಹ. ಸೊ ಆ ಚಿತ್ರದಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಅವ್ರದ್ದು ಒಂದು ಸಾಹಿತ್ಯ ಇತ್ತು. ನಿಮಗೆ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೂ ಈ ಒಂದು ಕ್ಲಾಸಿಕಲ್ ಸಾಂಗ್ನ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರ, ಚೆನ್ನಾಗಿ ಆಡಿದ್ದೀರ, ಅಮೇಝಿಂಗ್ ಪರ್ಫಾರ್ಮ್. ಆ್ಯಂಡ್ ಮೋರ್ ಓವರ್ ಏನಂದರೆ, ಆ್ಯಕ್ಚುಲಿ ಈ ಒಂದು ಸಾಂಗ್ಗಳನ್ನ ಆಡಬೇಕಂದ್ರೆ ಅದು ಎಸ್ ಜಾನಕಿ ಅವರು ಆಡಿರುವಂಥ ಹಾಡನ್ನ ಆಡಬೇಕಂದ್ರೆ ಸಂಗೀತದಲ್ಲಿ ತುಂಬ ಒಂದು ಗಾಂಭೀರ್ಯ ಇಟ್ಕೊಂಡು ಡೆಡಿಕೇಷನ್ ಇಟ್ಕೊಂಡು ಫೋಕಸ್ ಮಾಡಬೇಕು. ಅದನ್ನೆಲ್ಲ ಪಕ್ಕ ಎಕ್ಸಿಬಿಟ್ ಮಾಡಿದ್ದೀರ, ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಿ. ಆ್ಯಂಡ್ ಮೋರ್ ಓವರ್ ರಜನಿಕಾಂತ್ ಅವರ ಕೆರಿಯರ್ ಶುರು ಮಾಡಿದ್ದು ಆ್ಯಸ್ ಎ ಬಸ್ ಕಂಡಕ್ಟರ್, ಆ್ಯಂಡ್ ನೌ ಹಿ ಹ್ಯಾಸ್ ಬಿಕಮ್ ಎ ಸೂಪರ್ ಸ್ಟಾರ್. ಸೊ ಲೆಟ್ ಯು ಬಿ ಆಲ್ಸೋ ಒನ್ ಆ್ಯಂಡ್ ಆಲ್. ಏನಾದರೂ ಕೆಲವು ದಿನಗಳಲ್ಲಿ ಏನಾದರೂ ನೀವು ಸಿಂಗರ್ ಆಗಿ ಇನ್ನೂ ಅತ್ಯದ್ಭುತವಾದ ಹಾಡುಗಳನ್ನ ಈ ಥರ ಪರ್ಫಾರ್ಮ್ ಮಾಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ರಾಮ್ ಸರ್. ಪುಷ್ಪ ಅವ್ರಿಗೆ ಧನ್ಯವಾದಗಳು, ಭಾಳ ಚೆನ್ನಾಗಿ ಆಡಿದ್ರಿ. ಈ ಉಪಾಸನೆ ಚಿತ್ರ ಇದೆಯಲ್ಲ, ಇದು ರಾಷ್ಟ್ರ ಪ್ರಶಸ್ತಿ ಚಿತ್ರ, ಭಾಳ ಅದ್ಭುತವಾದಂಥ ಚಿತ್ರ. ನಮ್ಮ ಮಾದೇ ಸರ್ ಹೇಳಿದಾಗೆ ಪುಟ್ಟಣ್ಣ ಕಣಗಾಲ್ರವರು ಮರೆಯಲಾಗದಂಥ ಚಿತ್ರ ಅದು. ಈ ಸ್ಪರ್ಧೆಗೆ ಇದು ತಕ್ಕ ಗೀತೆಯು ಕೂಡ ಹೌದು. ಆದರೆ ನನ್ನ ರೀತಿ ನೀವು ಕೂಡ ಸಂಗೀತವನ್ನು ಕಲ್ತ್ಕೊಂಡಿಲ್ಲ, ಆದರೆ ಭಾಳ ಚಾಲೆಂಜಾಗಿ ತೊಗೊಂಡಿದ್ದೀರಿ. ಶ್ರುತಿ ಸ್ಮೃತಿ ಇವೆರಡೂ ಕೂಡ ಗಾಯಕರಿಗೆ ಭಾಳ ಅತ್ಯಮೂಲ್ಯವಾಗಿ ಬೇಕಾದದ್ದು, ಅವೆರಡೂ ಕೂಡ ನಿಮ್ಮಲ್ಲಿ ಇದೆ. ನಿಮ್ಮ ಪ್ರಯತ್ನ ಯಶಸ್ವಿ ಆಗಲಿ, ಇದೇ ರೀತಿ ಮುಂದುವರಿಯಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಜೂರಿಗಳು, ನಿಮ್ಮ ಕೆಲಸ ಈಗ ಶುರು. ನಿಮ್ಮ ಮೆಸೇಜ್ಗಳನ್ನ ಮಾಡೋದಕ್ಕೆ ಶುರು ಮಾಡಿ. ಥ್ಯಾಂಕ್ ಯು ಪುಷ್ಪಲತಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆಲ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ರಾಜಲಕ್ಷ್ಮಿ ಚಿತ್ರತಂಡ ಬಂದಿದ್ದಾರೆ. ರಾಜಲಕ್ಷ್ಮಿ ಚಿತ್ರತಂಡದಲ್ಲಿ ಎಸ್ ಕೆ ಮೋಹನ್ ಕುಮಾರ್ ನಿರ್ಮಾಪಕರು, ಕಾಂತ್ ರಾಜುಗೌಡ ನಿರ್ದೇಶಕರು, ನವೀನ್ ತೀರ್ಥಹಳ್ಳಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ, ಪ್ರೀತಿ ಮಂಡ್ಯ ಸೊಗಡಿನ ಚಿತ್ರ ಅಂತ ಹೇಳ್ತಿದ್ದಾರೆ. ಸೊ ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೆರಿ ಶಾರ್ಟ್ಲಿ ಅವರು ನಮ್ಮ ವೇದಿಕೆ ಮೇಲೆ ಸಹ ಬರೋರಿದ್ದಾರೆ. ಎಸ್ ಟಿ ವಿ ಮಾಲೀಕರಾದಂತಹ ಶಶಿಧರ್ ಸಿಂಗ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತೇನೆ. ಸರ್, ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಹಾಗಾಗಿ ಶ್ರೀಯುತ ಗಣೇಶ್ರವರು, ದಯಮಾಡಿ ಗಣೇಶ್ರವರು, ಇವರು
ಎರಡು ಚಾನಲ್ನ ನಡೆಸ್ತಾ ಇದ್ದಾರೆ, ಒಂದು ಜಿ ಫೋರ್ ಚಾನಲ್ ಎರಡು ಕಡೆ ನಡೆಸ್ತಾ ಇದ್ದಾರೆ, ಜಿ ಫೋರ್ ಚಾನಲ್ ಚಾಮರಾಜನಗರದಲ್ಲಿ ಹಾಗೂ ಚಿಕ್ಕಮಗಳೂರಿನಲ್ಲಿ. ಸೊ ಇವರು ನಮ್ಮೊಟ್ಟಿಗೆ ನಮ್ಮ ಸಾರಥಿಯಾಗಿ ನನ್ನ 14 ವರ್ಷ ಮಾಧ್ಯಮ ವೃತ್ತಿಯಲ್ಲಿ ನನ್ನ ಸಾರಥಿಯಾಗಿ ನನ್ನ ಜೊತೆ ಇದ್ದರು. ಹಾಗೆ ನೀನಾ ಪಾಟೀಲ್ ಮೇಡಮ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸೊ ಅವರು ಕೂಡ ನಾವು ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿದ್ರು ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ನನ್ನ ಜೊತೆ ಸಹಕಾರ ನೀಡಿದಂಥವರು. ಹಾಗೆ ನಮ್ಮ ಅಪ್ಪಾಜಪ್ಪನವರು ನನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನೀನು ಮಾಡು, ನೀನು ಕಾರ್ಯಕ್ರಮ ಮಾಡ್ತೀಯ, ಅದ್ಭುತವಾಗಿ ಮಾಡ್ತೀಯ, ನಿನ್ನ ಜೊತೆ ನಾನು ಇದ್ದೀನಿ ಅಂಥೇಳಿ ನನ್ನನ್ನು ಬೆಳೆಸಿದಂಥವರು ನಮ್ಮ ಅಪ್ಪಾಜಪ್ಪನವರು. ಹಾಗೆ ನಮ್ಮ ಸೀನಣ್ಣನವರು ದಯಮಾಡಿ ವೇದಿಕೆಯಲ್ಲಿ ಬರಬೇಕು ಅಣ್ಣ, ದಯಮಾಡಿ ಬನ್ನಿ. ಸೊ ಇವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ನನ್ನನ್ನು ಆಶೀರ್ವಾದ ಮಾಡಿ ಬೆಳೆಸಿದಂಥವರು. ಹಾಗೆ ಸಾಗರ್ ಅವರು, ನಂದಿನಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂಥ ಸಾಗರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಂದಿನಿ ಸಂಸ್ಥೆ ವತಿಯಿಂದ ತುಂಬ ಕಳೆದ ಬಾರಿಯೂ ಕೂಡ ನಮಗೆ ಸಹಾಯ ಮಾಡಿ ಒಂದು ಅದ್ಭುತವಾದ ವೇದಿಕೆನ ನಿರ್ಮಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥವರು. ಇವರೆಲ್ರಿಗೂ ನಮ್ಮ ಎಸ್ ಟಿ ವಿ ಬಳಗದ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ದಯಮಾಡಿ. ಹಾಗೆ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆದಂಥ ಚಂದ್ರಹಾಸ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಇವರೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಸಹಕರಿಸಿದಂಥವರು, ಅದಕ್ಕಾಗಿ ತಮ್ಮ ಕಾರ್ಯಕ್ರಮದ ಮಧ್ಯದಲ್ಲಿ 2 ನಿಮಿಷ ಸಮಯ ತಗೊಂಡೆ, ದಯಮಾಡಿ ಕ್ಷಮಿಸಿ, ಏನೋ ತಪ್ಪಾಗಿದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಹಾಡುಬಾ ಕೋಗಿಲೆ ಕಾರ್ಯಕ್ರಮ 2 ಸೀಸನ್ 2 ಭಾಳ ಅದ್ಭುತವಾಗಿ ಬರ್ತಾಯಿದೆ. ಇದಕ್ಕೆಲ್ಲ ಕಾರಣಕರ್ತರಂಥ ಶಶಿಧರ್ ಸಿಂಗ್ರವರು, ಎಸ್ ಟಿ ವಿ ಮುಖಾಂತರ ಮಂಡ್ಯದ ಮಕ್ಕಳನ್ನು ನಾನು ಗುರುತಿಸಬೇಕು, ಅವ್ರನ್ನ ಅಟ್ಲೀಸ್ಟ್ ಈ ಸಾಹಿತ್ಯದ ಲೋಕದಲ್ಲಿ ಅವ್ರನ್ನ ಈ ಹಾಡಿನ ಮುಖಾಂತರ ತೊಡಸ್ಕೊಂಡು ಇವತ್ತೇನು ಸರಿಗಮಪ್ಪ ಚಾಲೆಂಜ್ನಲ್ಲಿ ನಮ್ಮ ರೋಹಿತ್ ಗೌಡ ರೋಹನ್ ಭಾಳ ಚೆನ್ನಾಗಿ ನಮ್ಮ ಕೂಹು ಕೂಹು ಮಂಡ್ಯದಲ್ಲಿ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಅವನು ವೇದಿಕೆಗೆ ಬಂದ. ಇವತ್ತು ಜಿ ಟಿ ವಿನಲ್ಲಿ ಭಾಳ ಅದ್ಭುತವಾಗಿ ಅವನ ಹಾಡನ್ನು ಹಾಡಿದ್ದಾನೆ. ಇವತ್ತು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಕೀರ್ತಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗೇನು ಮಕ್ಕಳು ಭಾಳ ಚೆನ್ನಾಗಿ ಇವತ್ತು ಫೈನಲ್ಗೆ ಬಂದಿದ್ದಾರೆ, ಎಲ್ಲರೂ ವಿಭಿನ್ನವಾಗಿ ಆಡ್ತಾ ಇದ್ದಾರೆ. ಇಂಥ ಒಂದು ಮಕ್ಕಳನ್ನು ನಾವು ಬೆಳೆಸತಕ್ಕಂಥ ಒಂದು ಎಲ್ಲ ಸಂಘ ಸಮಿತಿಯವರು ಸಹಕಾರ ನೀಡಬೇಕು ಅಂತಂತ ಶಶಿಧರವರು ಅನೇಕ ಸರಿ ನಮ್ಮನ್ನು ಕೇಳಿಕೊಂಡು ನಾವು ಸಹ ಇವತ್ತೇನು ಮಂಡ್ಯದ ಕಲೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ನಾವೆಲ್ಲ ಇಲ್ಲಿ ನಮ್ಮ ಕಲಾ ಪೋಷಕರಿದ್ದೇವೆ. ಯಾವತ್ತು ಕಲೆಗೆ ನಾವು ಯಾವತ್ತು ಇದ್ದೇವೆ, ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಎಸ್ ಟಿ ವಿ ಮುಖಾಂತರ ಇವತ್ತು ಜನಕ್ಕೆ ಪ್ರತಿನಿಧಿಸ್ತಾ ಇರತಕ್ಕಂಥ ಹಾಡು ಬಾಕ್ ಹೋಗಲೇ ಭಾಳ ಅದ್ಭುತವಾಗಿ ಬರ್ತಾಯಿದೆ. ಇದಕ್ಕೆ ನಮ್ಮ ಜಡ್ಜಸ್ಸು ಅನೇಕ ನಮ್ಮ ಸ್ನೇಹಿತರು ಡಾಕ್ಟರ್ ಮಹದೇಶ್ ಅವರು, ರಶ್ಮಿ ಮೇಡಮ್ ಅವರು, ಶಶಿಕಲಾ ಮೇಡಮ್ ಅವರು ಮತ್ತು ಹೊಸಬ ಗೊತ್ತಿಲ್ಲ ಸರಸ್ವತಿ ಮೇಡಮ್ ಅವರು, ಮತ್ತು ಈಗ ಒಂದು ಹೊಸ ಮ್ಯೂಸಿಷಿಯನ್ಸ್ ಭಾಳ ಚೆನ್ನಾಗಿದೆ. ಯಾಕೆಂದರೆ ಆ ಮಕ್ಕಳಿಗೆ ತಕ್ಕಂಥ ಯಾವ ಥರ ಅವರು ಆ ಸಾಹಿತ್ಯವನ್ನು ಕೊಡಬೇಕು ಅದು ಗಾನವನ್ನು ಅದಕ್ಕೆ ಭಾಳ ಚೆನ್ನಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ. ನಮ್ಮ ಮಕ್ಕಳು ಯಾವತ್ತಿದ್ರು ಸಹ ಮಂಡ್ಯದ ನೆಲೆಯಲ್ಲಿ ಇರ್ತಕ್ಕಂಥ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಹಾಗೆ ನಮ್ಮ ಕಳೆದ ಸೀಸನ್ 1 ರನ್ನರ್ ಅಪ್ ಆದಂಥ ರೋಹನ್ ಇವತ್ತು ಜೀ ಕನ್ನಡ ಸರಿಗಮಪ ಅಲ್ಲಿ ಫಿನಾಲೆ ತನಕ ಹೋಗಿ ತಲುಪಿದ. ಆದರೆ ಫಿನಾಲೆಯಲ್ಲಿ ಅವ್ನು ವಿನ್ ಆಗಬೇಕು ಅನ್ನೋದು ನಮ್ಮದು ಆಸೆ ಇತ್ತು. ಆದರೆ ಮುಂದಿನ ಬಾರಿ ಅವನು ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ನಮ್ಮ ಸೀಸನ್ 1 ರನ್ನರ್ ಅಪ್ ಆದ ರೋಹನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಇವನು ನಮ್ಮ ಮಂಡ್ಯದವನು, ಇವನಿಗೆ ಇನ್ನೊಂದು ಹೆಸರು ಏನು ಅಂದರೆ ಬೆಣ್ಣೆ ಮುದ್ದ ಅಂತ ಕರಿತೀವಿ ನಾವು. ಹಾಗೆ ಒಂದೆರಡು ಮಾತು ಇದು ತಗೋ.
ನನಗೆ ತುಂಬ ಖುಷಿ ಆಯಿತು. ಏನು ಖುಷಿ ಆಯಿತು? ಏನು ಅದು, ನಾನು ಎಸ್ ಟಿ ವಿಲಿ ರನ್ನರ್ ಅಪ್ ಆಗಿದ್ದನ್ನು ಸರಿಗಮಪದಂತ ಹೋಗಿದ್ದು ನನಗೆ ತುಂಬ ಖುಷಿ ಆಯಿತು. ಹೌದಾ? ಮತ್ತೆ ಎಸ್ ಟಿ ವಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಸ್ ಟಿ ವಿಲಿ ನಮ್ಮ ಜೊತೆ ಇದ್ದೆಲ್ಲ, ನಿಮ್ಮ ಜೊತೆ ಕಂಟೆಸ್ಟೆಂಟ್ಸ್ ಎಲ್ಲ ಇದ್ರಲ್ಲ, ಏನು ಅನ್ನಿಸ್ತು ನಿನಗೆ ಆ ಜರ್ನಿ ಹೆಂಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಷ್ಟೇ. ಅವನು ಒಂದೇ ಮಾತಿಗೆ ಒಂದೇ ಉತ್ತರ ಕೊಡೋದು, ಯಾಕಂದರೆ ಅಲ್ಲೂ ಅಷ್ಟೇ ಆ್ಯಂಕರ್ಗೆ ಕೌಂಟರ್ ಆಗ್ತಾ ಇದ್ದ ಅವನು. ಅಲ್ಲ, ಆ್ಯಕ್ಚುಲಿ ಕೆಲವು ಗಂಡು ಮಕ್ಳಿಗೆ ಪ್ರಾಬ್ಲಮ್ ಇರುತ್ತೆ, ಗಂಡು ಮಕ್ಳ ಜೊತೆ ಮಾತಾಡೋಕ್ಕಾಗಲ್ಲ, ಹೆಣ್ಮಕ್ಳನ್ನ ಕಳಿಸಿ ಮಾತಾಡ್ತೀವಿ. ಹಾಗೆ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಬೇಲೂರು ಸೋಮಣ್ಣ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ವೇದಿಕೆ ಎರಡನೇ ಬಾರಿ ನಾನು ಮಾಡಿರೋದು ಅಂಬರೀಷ್ ಅಣ್ಣವ್ರ ವೇದಿಕೆಯಲ್ಲಿ, ಅಂಬಿ ವೇದಿಕೆ ಅಂತಲೇ ಮಾಡಿದ್ದೀನಿ. ಇದು ನಮ್ಮ ಎಸ್ ಟಿ ಯು ಬಳಗದಿಂದ ಅಣ್ಣವ್ರಿಗೆ ಅರ್ಪಣೆ. ಇದು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ, ಸಾಕಷ್ಟು ಅಧಿಕಾರಿಗಳು ಜನ ಇಲ್ಲಿ ಸಹ ಒಂದು ಕಲೆಯನ್ನು ಆರಾಧಿಸಲಿಕ್ಕೆ ಕಾಯ್ತಾ ಇದ್ದೀರಾ, ಆದ್ದರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರು ಬರಬೇಕಾಗಿತ್ತು. ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲಿ ಸಾಕಷ್ಟು ಮಸೂದೆಗಳ ಬಗ್ಗೆ ಅವ್ರು ಮಾತಾಡೋದ್ರಿಂದ ಇದ್ದುದರಿಂದ ಅವ್ರು ಬರಲಿಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮದಲ್ಲಿ ನಾನು ಇರ್ತೀನಿ ಅಂತಕ್ಕಂಥ ಒಂದು ಮೆಸೇಜನ್ನು ಅವರು ಕಳಿಸಿದ್ದಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ. ನಮ್ಮ ರೋಹನ್ ಅಂತ ಅವರು ಮಾತಾಡಿದ್ರೆ ಚೆನ್ನಾಗಿರ್ತದೆ, ಅವನು ಒಂದೊಂದೇ ಮಾತಾಡ್ತಾನೆ, ನಮ್ಮ ಮಾತು ಕೇಳೋದಕ್ಕಿಂತ ಅಂಥವ್ರ ಮಾತನ್ನ ಕೇಳಬೇಕು, ಯಾಕೆಂದರೆ ಮುಂಬರ್ತಕ್ಕಂಥ ಕಲಾವಿದರಿಗೆ ಸ್ಫೂರ್ತಿ ಆಗ್ತದೆ. ಸಾಕಷ್ಟು ನಾನು ನೋಡಿದಾಗೆ ಬೆಂಗಳೂರಿನೆಲ್ಲ ನಡೆಸ್ತಕ್ಕಂಥ ದೊಡ್ಡ ದೊಡ್ಡ ಚಾನೆಲ್ಗಳು ನಡೆಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಮಂಡ್ಯದ ಮಕ್ಕಳಿಗೆ ಅವಕಾಶವೇ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಪ್ರತಿಭೆಗಳಿದೆ ಮಂಡ್ಯ ಜಿಲ್ಲೆಯಲ್ಲಿ, ಅದರಿಂದ ಇಂಥ ಒಂದು ಬೆಳಕು ಚೆಲ್ಲುವಂಥ ಕಾರ್ಯಕ್ರಮವನ್ನು ಎಸ್ ಟಿ ಇವರು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾವೆಲ್ಲ ಅವರ ಬೆನ್ನು ತಟ್ಟಬೇಕು, ಅವ್ರ ಜೊತೆ ಇರಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾ ಎಸ್ ಟಿ ವಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕರಿಸ್ತಾ ಅವರೆಲ್ಲ ತಂಡಕ್ಕೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಅಂಗಿಕಂ ಚಿತ್ರತಂಡದವರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ಒಂದು ಅಂಗಿಕಮನ ಚಿತ್ರದ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಮುಂಚೆ ಒಂದೇ ಎರಡೇ ಎರಡು ಮಾತು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಆ ಚಿತ್ರದ ಬಗ್ಗೆ. ಈ ಚಿತ್ರ ಅಂಗಿಕಮ್ ಅಂತಕ್ಕಂಥ ಚಿತ್ರ ನಿರ್ಮಾಣ ಆಗೋದಕ್ಕೆ ಮೂಲ ಕಾರಣ ಏನು ಅನ್ನೋದನ್ನ ದಿವತ್ತು ಅಟ್ಲೀಸ್ಟ್ ಒಂದೇ ನಿಮಿಷದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. 1980ನೇ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೇರು ತೋಟಗಳಿಗೆ, ಅಂದರೆ ಇಲ್ಲಿ ನಾವು ಗೋಡಂಬಿ ಗಿಡ ನೋಡಿದೀವಲ್ಲ ಆ ದೊಡ್ಡ ಗಿಡಗಳಿಗೆ ಹೆಲಿಕಾಪ್ಟರ್ ಮೂಲಕ ಎಂಡೋಸೆಲ್ಫೋನ್ ಅನ್ನೋ ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾರೆ 1000 ಎಕರೆಗಟ್ಟಲೆ ಪ್ರದೇಶಕ್ಕೆ.
ಆ ಗೇರು ತೋಟಕ್ಕೆ ಸಿಂಪಡಣೆ ಮಾಡಿದಾಗ ಆ ಎಂಡೋಸಲ್ಫನ್ ಅಂತ ಕೀಟನಾಶಕ ಕೆರೆಗಳಿಗೆ ಬಾವಿಗಳಿಗೆ ಹಾಗೂ ಅಲ್ಲಿರ್ತಕ್ಕಂಥ ಬೆಳೆಗಳಿಗೆ ಬಿದ್ದು ಅಲ್ಲಿರ್ತಕ್ಕಂಥ ಎಷ್ಟೋ ಮೀನುಗಳು ಕೆಲೆಯಲ್ಲಿ ಇರ್ತಕ್ಕಂಥ ಎಷ್ಟೋ ಮೀನುಗಳು ಸಾವನ್ನಪ್ತವೆ, ಬಾವಿಯಲ್ಲಿ ಇರ್ತಕ್ಕಂಥ ಮೀನುಗಳು ಕಪ್ಪೆಗಳೆಲ್ಲ ಸಾವನ್ನಪ್ತವೆ. ಹಾಗೆ ಅದನ್ನು ಅಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಹುಲ್ಲನ್ನು ಮೇಯ್ದಿರ್ತಕ್ಕಂಥ ಎಷ್ಟೋ ರಾಸುಗಳು ಅಂದರೆ ಹಸು ಕರುಗಳು ಕೆಲವು ಸಾವನ್ನಪ್ತವೆ. ಆದರೆ ಮನುಷ್ಯರಿಗೆ ಏನಾಯಿತು, ಆ ಕೀಟನಾಶಕವನ್ನು ತಿಂದಂತಹ ಅಥವಾ ಅದರ ಸ್ಮೆಲ್ ವಾಸನೆಯನ್ನು ಕುಡಿದಂತಹ ಮನುಷ್ಯರಿಗೆ ಏನು ಗತಿಯಾಯಿತು ಅಂತಕ್ಕಂಥದ್ದನ್ನು ಈ ಆಂಗಿಕಂ ಚಿತ್ರದ ಮೂಲಕ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದನ್ನು ಕುರಿತು ನಮ್ಮ ಈ ಆಂಗಿಕಂ ಚಿತ್ರದ ನಿರ್ದೇಶಕರಾದ ಚಂದ್ರಪ್ರಭಾ ಜಿ ಮಜಾ ಭಾರತದ ಕಲಾವಿದರು ಒಂದೆರಡು ಮಾತನ್ನಾಡ್ತಾರೆ, ದಯಮಾಡಿ ಕೇಳಬೇಕು ಅಂತ. ಆ ಚಿತ್ರದ ಮುಖ್ಯ ಕಲಾವಿದರಾಗಿರ್ತಕ್ಕಂಥ ಆರಾಧನಾ ಮಾತಾಡ್ತಾರೆ, ಮಗು ದಯಮಾಡಿ ಕೇಳಬೇಕು. ಹಲೋ ಹಲೋ, ನಮಸ್ಕಾರ ಮಂಡ್ಯ, ಎಲ್ಲರೂ ನಿದ್ದೆ ಮಾಡ್ತಾ ಇದ್ದೀರಾ? ಖಂಡಿತವಾಗಿ ಖುಷಿ ಆಗ್ತಾ ಇದೆ, ಇಂಥ ವೇದಿಕೆ ನಮಗೆ ಸಿಕ್ಕಿದೆ, ನಾವು ತುಂಬಾ ಅದೃಷ್ಟವಂತರು. ಯಾಕಂತಂದರೆ ಮಜಾ ಭಾರತದ ನಂತರ ನಂದಿದು 9ನೇ ಸಿನಿಮಾ, ಕನ್ನಡ ಸಿನಿಮಾ. ಸೊ ಅದರಲ್ಲೂ ಕೂಡ ಒಂದು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಒಂದು ಸ್ಟೇಜ್ ಅಂತ ಬಂದಾಗ, ಮೈಕ್ ಅಂತ ಬಂದಾಗ ನನಗೆ ಸ್ಪೆಷಲಿ ಖುಷಿ ಆಗುತ್ತೆ. ಯಾಕಂದರೆ ನಾನು ಮೋರ್ ದೆನ್ 200 ಪ್ರೋಗ್ರಾಮ್ ಮಾಡಿದ್ದೀನಿ ಆ್ಯಂಕರಿಂಗ್ ಮಾಡಿಕೊಂಡು. ಸೊ ಮೈಕ್ ಅಂತ ಬಂದಾಗ ನಂದೇ ಪ್ರೋಗ್ರಾಮ್ ಆ್ಯಂಕರಿಂಗ್ ಮಾಡಬೇಡ ಅಂತ ಅನ್ಸುತ್ತೆ. ಹಾಗೆ ಮಾಡಿದ್ರೆ ನನ್ನನ್ನು ಓಡಿಸ್ತಾರಷ್ಟೇ. ಸೊ ಖಂಡಿತವಾಗಿಯೂ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದ್ರೆ ನಮ್ಮೂರಲ್ಲೂ ಕೂಡ ಕಾರ್ಯಕ್ರಮ ಆಗುತ್ತೆ, ಇಂಥದೇ ಜೋಶ್ ಇರುತ್ತೆ. ಖಂಡಿತವಾಗಿಯೂ ನೀವು ಕೊಡುವಂತ ಜೋಶಿಂದ ಇಲ್ಲಿ ಕಲಾವಿದರು ಯಾವ ರೀತಿ ಉತ್ಸಾಹ ಹೊಂದುತ್ತಾರೆ ಅಂತಂದ್ರೆ ನಿಮ್ಮ ಚಪ್ಪಾಳೆ ಅದಕ್ಕೆ ಸಾಕ್ಷಿ. ಸೊ ಆ ಚಪ್ಪಾಳೆನ ಒಂದ್ಸಲಿ ಕೇಳಬೇಕು ಅಂತೇಳಿ ಆಸೆ ಆಗ್ತಾ ಇದೆ. ದಯವಿಟ್ಟು ಒಂದ್ಸಲಿ ನಿಮ್ಮ ಜೋಶ್ನ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ, ಯಾಕಂತಂದರೆ ಅದ್ಭುತವಾದಂಥ ಗಾಯಕರು ನಿಮ್ಮನ್ನು ರಂಜಿಸ್ಲಿಕ್ಕಿದ್ದಾರೆ. ಸೊ ಹಾಡುತ್ತಿದೆ ಕೋಗಿಲೆ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಜಡ್ಜಸ್ ಒಳ್ಳೆ ಜಡ್ಜಸ್ ಇದ್ದಾರೆ, ಒಳ್ಳೆ ಕಂಟೆಸ್ಟೆಂಟ್ಸ್ ಇದ್ದಾರೆ, ಹಾಗೆ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋ ಒಂದು ಸೂಪರ್ ಡೂಪರ್ ಆ್ಯಂಕರ್ ಕೂಡ ಇದ್ದಾರೆ, ಇನ್ನೇನು ಬೇಕು. ಸೊ ಖಂಡಿತವಾಗಿಯೂ ನಾನೀಗ ನಮ್ಮ ಸಿನಿಮಾದ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಆಂಗಿಕಂ ಏನಿದೆ ಆಂಗಿಕಂ ಅಂತಂದರೆ ಮೂಕ ಅಭಿನಯದ ಮೂಲಕ ಹೇಳುವಂಥದ್ದೇ ಒಂದು ಈ ಸಿನಿಮಾವನ್ನು ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಮಜಾ ಭಾರತದ ಆ್ಯಂಕರ್ ಆದಂಥ ನಿರಂಜನ್ ದೇಶಪಾಂಡೆ ಅವರಿದ್ದಾರೆ, ಹಾಗೆ ನಾನು ಆರಾಧನಾ ಭಟ್ ಇದ್ದೀನಿ, ಅತೀಶ್ ಇದ್ದಾರೆ, ಸೌರಭ್ ಇದ್ದಾರೆ, ಹಾಗೆಯೇ ಸ್ಪೆಷಲಿ ಆ ಬ್ಲೈಂಡ್ ಚೈಲ್ಡ್ ಇದೆ ಆದಿತ್ಯ ಅಂತ ಅವನ ಹೆಸರು. ಹಾಗೆಯೇ ಈ ಒಂದು ಸಿನಿಮಾದಲ್ಲಿ ಎಂಡೋಸಲ್ಫರ್ ಮೂಲಕ ಬಳಲ್ತಾ ಇರುವಂಥ ಇಬ್ಬರು ಅಭಿನಯ ಮಾಡಿದ್ದಾರೆ. ಸೊ ಇದು ಮಕ್ಕಳದೇ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಸಿನಿಮಾ ಅಂತ ಬಂದಾಗ ಬರೀ ಎಂಟರ್ಟೈನ್ಮೆಂಟ್ ಬೇಕು, ನಮಗೆ ಫೈಟಿಂಗ್ ಬೇಕು ಅಂತ ನೋಡಬೇಡಿ. ಒಳ್ಳೆ ಮೆಸೇಜನ್ನು ಕೂಡ ನೋಡಿ. ಖಂಡಿತವಾಗಿಯೂ ನೀವು ನಮ್ಮ ಆಂಗಿಕಂ ಸಿನಿಮಾ ನೋಡಿದರೆ ನಿಮಗೆ ಖಂಡಿತವಾಗಿ ಒಳ್ಳೆ ಮೆಸೇಜ್ ಸಿಕ್ಕೇ ಸಿಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಕಲಾವಿದರ ಮೇಲೆ ಬೇಕು. ಸಕ್ಕರೆ ನಾಡಿನ ಮಂಡ್ಯಕ್ಕೆ ಬಂದಕ್ಕೆ ತುಂಬಾ ಖುಷಿ ಆಗುತ್ತೆ. ಸಪೋರ್ಟ್ ಮಾಡ್ತೀರಾ ತಾನೇ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತೆ ಮಾತೆ ಮಾತೆ. ಅದ್ಭುತವಾಗಿ ಮಾತಾಡಿದ್ದಾರೆ. ಇವಾಗ ಯಾಲಕ್ಕಿ ಗೌಡ ಸರ್ ಹಾಗೂ ರಾಮಸ್ವಾಮಿ ಸರ್ ನಾನು ಕೇಳ್ಕೊತೇನೆ, ದಯಮಾಡಿ ಪೋಸ್ಟ್ ಅನ್ನು ಬಿಡುಗಡೆ ಮಾಡಿ ಸರ್. ಈ ಚಿತ್ರವನ್ನು ಕುರಿತು ಒಂದು ಎರಡು ಮಾತು ಶುಭ ಹಾರೈಸಬೇಕು ಅಂತ ನಮ್ಮ ಗುರುಗಳನ್ನ ಕೇಳ್ಕೊಳ್ತೇನೆ. ನಿಜವಾಗಲೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುಮಾರು 10 ವರ್ಷಗಳಿಂದೀಚೆಗೆ ಸಾಂಸ್ಕೃತಿಕವಾಗಿ ಯಶಸ್ವಿ ಆದ ನಂತರ ಚಲನಚಿತ್ರ ರಂಗಗಳಾಗ್ಬೋದು, ಧಾರಾವಾಹಿಗಳಾಗ್ಬೋದು, ಪ್ರತಿಯೊಂದು ಕ್ಷೇತ್ರಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ನಮ್ಮ ಮಂಡ್ಯ ಜಿಲ್ಲಾ ಜನತೆ ಮುಂದುವರಿತಾ ಇದ್ದಾರೆ, ಯಶಸ್ವಿ ಆಗ್ತಿದ್ದಾರೆ. ಸಾಹಿತ್ಯ ಲೋಕ, ಸಂಗೀತ ಪ್ರತಿಯೊಂದರಲ್ಲೂ ಕೂಡ ಪ್ರತಿಭೆ ಇದೆ ಅನ್ನೋದನ್ನು ತೋರ್ಪಡಿಸಿದ್ದಾರೆ. ಈ ಚಿತ್ರದ ಒಂದು ಪೋಸ್ಟರನ್ನು ರಿಲೀಸ್ ಮಾಡೋದಕ್ಕೆ ನಮ್ಮ ಅತ್ಯಂತ ಪ್ರೀತಿಯ
ನನ್ನ ಶಿಷ್ಯರು ನನ್ನನ್ನು ಕೇಳಿದ್ರು, ಭಾಳ ಖುಷಿಯಾಯಿತು. ಇದು ಅನ್ಎಕ್ಸ್ಪೆಕ್ಟೆಡ್. ನಾನು ಈ ಚಲನಚಿತ್ರರಂಗದ ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟ ಎಲ್ಲ ನಿರ್ದೇಶಕರು, ಅಭಿನಯಿಸಿದಂತಹ ಅಭಿನಯ ನಟರು ನಟಿಯರು ಮತ್ತು ಬಾಲ ಪ್ರತಿಭೆ ಎಲ್ಲರೂ ಕೂಡ ಒಟ್ಟಾರೆ ಯಶಸ್ವಿಯಾಗಲಿ. 100 ದಿನಗಳ ಕಾಲ ಯಶಸ್ವಿ ಮಟ್ಟವನ್ನು ಕಂಡು ಪ್ರತಿಯೊಬ್ಬರು ಕೂಡ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ. ನನಗೆ ತುಂಬ ಖುಷಿಯಾಗಿದೆ ಈ ಒಂದು ಸಂದರ್ಭದಲ್ಲಿ. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಸರ್. ಹಾಗೆ ಇವರೆಲ್ಲ ಹೇಳಿದ್ರು ಇಡೀ ಚಿತ್ರತಂಡ ಇಡೀ ಚಿತ್ರತಂಡ ಅಂತ. ಆದರೆ ಈ ಇಡೀ ಚಿತ್ರತಂಡದಲ್ಲಿ ಒಬ್ಬ ಕಲಾವಿದ ಇವ್ರ ಜೊತೆ ಇಲ್ಲ. ಆ ಕಲಾವಿದ ಯಾರು ಅಂದರೆ, ಇವತ್ತು ಈ ವೇದಿಕೆನ ಕಟ್ಟಕ್ಕೆ ಶ್ರಮಪಟ್ಟಂಥ ವ್ಯಕ್ತಿನೇ ಈ ಚಿತ್ರದಲ್ಲೂ ಇದ್ದಾರೆ. ಅವರೇ ವೈರ್ಮುಡಿ ಜನಪದ ಕಲಾವಿದರು. ದಯಮಾಡಿ ಅವ್ರನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಕರಿಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನಾನು ಸೀಸನ್ 1 ಮಾಡಿದಾಗ್ಲೂ ಅಷ್ಟೇ, ಸೀಸನ್ 2 ಮಾಡಿದಾಗ್ಲೂ ಅಷ್ಟೇ, ಅವರು ಮತ್ತು ಅವರ ತಂಡ ತುಂಬ ಸಹಕಾರ ಮಾಡಿದ್ದಾರೆ. ಆ ತಂಡದವ್ರನ್ನೆಲ್ಲ ಮತ್ತೆ ನಾನು ವೇದಿಕೆ ಕರಿತೀನಿ. ಆದರೆ ಈ ಚಿತ್ರದಲ್ಲಿ ಅವರು ಒಬ್ಬ ಕಲಾವಿದರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಚಿತ್ರ ಎಂಡೋಸಲ್ಪಾನ್ ಬಗ್ಗೆ ದಕ್ಷಿಣ ಕನ್ನಡದಲ್ಲಿ ಏನು ದುಷ್ಪರಿಣಾಮ ಬೀರಿದೆ ಅದ್ರ ಬಗ್ಗೆ ಮಾಡಿದ್ದೀವಿ ಅಂತ ಹೇಳಿದರು. ನಮ್ಮ ಜಿಲ್ಲೆಯವರೇ ಅಂತ ಕೇಳಿ ನಮಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಈ ಚಿತ್ರವನ್ನು ಎಲ್ಲರೂ ನೋಡಿ ಆರೈಸಿ. ಯಾಕೆಂದರೆ ಚಿತ್ರ ಈಗಿನ ಟ್ರೆಂಡೇ ಬೇರೆ ಆಗಿಬಿಟ್ಟಿದೆ. 1000 ಥಿಯೇಟ್ರ್ಗಳಲ್ಲಿ ಬರಬೇಕು, 15 ದಿನ ಓಡಿದ್ರೆ ಸಾಕು ಅನ್ನುವಂಥದ್ದು ಒಂದು ಟ್ರೆಂಡು. ಇನ್ನೊಂದು ಟ್ರೆಂಡು ಮಾಮೂಲಿ ಚಿತ್ರರಂಗಗಳಲ್ಲಿ ಬಂದರೆ ಸಾಕು, 100 ದಿನ ಓಡಿದರೆ ಅದೇ ಸಂತೋಷ ಅಂತ. ಬಟ್ ಇಂಥ ಚಿತ್ರಗಳು ಮಾಡುವಾಗ ಇವೆಲ್ಲ ಒಂದು ರೀತಿಯಲ್ಲಿ ಜನ ಪ್ರೋತ್ಸಾಹ ಮಾಡಿದರೆ ಒಂದೊಂದು ಒಳ್ಳೆ ಸದಭಿರುಚಿಯ ಚಿತ್ರಗಳು ಬರ್ತವೆ. ಎಲ್ಲ ಯುವ ಕಲಾವಿದರನ್ನು ನಾವು ಪ್ರೋತ್ಸಾಹ ನೀಡಿ ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಹಾಡುಬಾ ಕೋಗಿಲೆ ನಾನು 1st ಸೀಸನಿಂದ ನೋಡ್ತಾ ಇದ್ದೀನಿ. ನನಗೆ ಇಷ್ಟವಾದ ಕಾರ್ಯಕ್ರಮ. ಮತ್ತು ಇಲ್ಲಿ ಎಷ್ಟು ಜನ ಸಿಂಗರ್ಸ್ ಇದ್ದಾರೋ ಇವ್ರಿಗೆ ಆದಷ್ಟು ಬೇಗ ಇನ್ನೂ ಒಳ್ಳೊಳ್ಳೆ ಸಿನಿಮಾದಲ್ಲಿ ಹಾಡುವಂಥ ಅವಕಾಶ ಸಿಗಲಿ ಅಂತ ನಮ್ಮ ಚಿತ್ರತಂಡದ ಕೇಳ್ಕೊತೀನಿ. ಮತ್ತು ಇದು ಎಂಡೋಸಲ್ಫನ್ಸ್ ಈ ಸಿನಿಮಾನ ನಾವು ಮಾಡಬೇಕಾದ್ರೆ ಮುಖ್ಯವಾಗಿ 2 ಕಾರಣ. ಒಬ್ಬರು ನಮ್ಮ ಪ್ರೊಡ್ಯೂಸರು, ಇನ್ನೊಬ್ಬರು ನಮ್ಮ ವೈರ್ಮುಡಿ ಅಣ್ಣರು. ಈ ಎಂಡೋಸಲ್ಫನ್ ಈ ಮಂಗಳೂರು ಸೈಡ್ನಲ್ಲಿ ಗೇರುಗೆ ಸಿಂಪಡ್ಸೋಕೆ ಹೋಗಿ ಅಲ್ಲಿಂದ ಎಷ್ಟೋ ಜನ ಸಂಕುಲನ ಒಂಥರ ವಿಕೋಪಕ್ಕೆ ಹೋಗ್ತದೆ. ಆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ದಯಮಾಡಿ ಈ ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಸಹಕಾರ ಬೇಕು ಅಂತ ಕೇಳ್ಕೊತೀನಿ. ಮತ್ತು ವೈರ್ಮುಡಿ ಅಣ್ಣರು ಒಂದು 2 ಮಾತಾಡಬೇಕು ಅಂತ ಕೇಳ್ಕೊತೀನಿ. ಚಿತ್ರತಂಡ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿದೆ, ಅವ್ರಿಗೆ ಶುಭವಾಗಲಿ. ಇವತ್ತು ನಮ್ಮ ಸಿನಿಮಾದ ಪ್ರಮೋಷನ್ ಮತ್ತು ಪೋಸ್ಟರ್ ಬಿಡುಗಡೆಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಸಿನಿಮಾ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ ಎಲ್ಲರೂ ನಮ್ಮ ಮಂಡ್ಯ ಜನತೆ ಕಲಾವಿದ್ರನ್ನ ಮತ್ತು ಸಿನಿಮಾನ ಹೃದಯದಲ್ಲಿಟ್ಟು ಪೂಜೆ ಮಾಡ್ತಾರೆ ಅನ್ನೋದನ್ನು ಕೇಳಿದ್ದೆ. ಇಲ್ಲಿ ಗೊತ್ತಾಗ್ತಾ ಇದೆ, ಕೇಳಿದ್ದಿನಲ್ಲ, ಇಲ್ಲಿ ಅವರು ತೋರಿಸ್ತಿರೋಂಥ ಪ್ರೀತಿಯಿಂದ ನನಗೆ ರಿಯಲಾಗಿ ಇದೊಂದು ಗೊತ್ತಾಗ್ತಾ ಇದೆ. ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಈ ಸಿನಿಮಾನ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ತುಂಬ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಜಿಲ್ಲೆಯ ಪ್ರತಿಭೆ ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಹಾಸ್ಯ ಒಂದು ರಿಯಾಲಿಟಿ ಶೋನಲ್ಲಿ ತುಂಬ ಹೆಸರು ಮಾಡಿದಂಥ ದೊಡ್ಡ ಪ್ರತಿಭೆ ಚಂದ್ರಪ್ರಭ ಅವರೆಲ್ಲರೂ ನೀವು ಅವರ ಅಭಿನಯವನ್ನು ತಾವೆಲ್ಲ ನೋಡಿರ್ತೀರಿ. ಅವ್ರಿಗೆ ನಮ್ಮ ST ಪರವಾಗಿ ಒಂದು ಚಿಕ್ಕ ನೆನಪು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ನಮ್ಮ ಆರಾಧನಾ ಅವರು ಸಾಕಷ್ಟು ಅವರ ಉತ್ತಮವಾದಂಥ ಕೆಲಸಗಳನ್ನ ಅವ್ರ ಹೆಸರಿನಲ್ಲೇ ಒಂದು ಸಂಸ್ಥೆಯನ್ನು ಮಾಡ್ಕೊಳ್ತಾ ಸಾಕಷ್ಟು ಜನಕ್ಕೆ ಅವರು ಸೇವೆಯನ್ನು ಮಾಡ್ಕೊಳ್ತಾ ಅವರು ಕೂಡ ಸಮಾಜಮುಖಿಯ ಕೆಲಸವನ್ನು ಅವರು ಅವರ ತಾಯಿಯವರು ಎಲ್ಲರೂ ಅವರ ಕುಟುಂಬದವರು ಸೇರಿ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಅಂಬರೀಷ್ ಅಣ್ಣವರ ಒಂದು ನೆನಪಿನ ಚಿತ್ರವನ್ನು ಕೊಡ್ತಾ ಅವ್ರನ್ನ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ.
ಹಾಗೆ ನಮ್ಮ ಪುಟ್ಟ ಕಲಾವಿದ ಅದು ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದಲ್ಲಿ ಮಾಡಿರೋದು ಅವನು ಬಂದಿನಿ. ಹಾಂ, ಮತ್ತು ನಮ್ಮ ಚಿತ್ರದ ಹೀರೋ ಅಂತಲೇ ಹೇಳ್ಬೋದು ಆದಿತ್ಯ, ಅವ್ರಿಗೂ ಕೂಡ ನಾವು ಒಂದು ಪುಟ್ಟ ಅಂಬರೀಶ್ ಅಣ್ಣವರ ನೆನಪನ್ನು ನೀಡ್ತಾ ಅವ್ರಿಗೆ ಅಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಒಟ್ಟಾರಿಯಾಗಿ ಚಿತ್ರತಂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ವೇದಿಕೆಗೆ ಬಂದು ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದಾರೆ, ಅವ್ರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆಯಿಂದ ಅವ್ರಿಗೆ ಬೀಳ್ಕೊಡ್ತಾ ಇದ್ದೀವಿ. ಮುಂದೆ ಇನ್ನೊಂದು ಚಿತ್ರತಂಡ ನಮ್ಮ ವೇದಿಕೆಗೆ ದಯಮಾಡಿ ಆಗಮಿಸಬೇಕು. ದಯಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ವೇದಿಕೆಯಲ್ಲಿ ಆಂಗಿಕಂ ಚಿತ್ರತಂಡ ತಂಡಕ್ಕೆ ಅದರ ಒಂದು ಪೋಸ್ಟರ್ ಬಿಡುಗಡೆಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಇಷ್ಟು ಹೊತ್ತು ತಾಳ್ಮೆಯಿಂದ ಇದನ್ನು ವೀಕ್ಷಿಸಿದಂಥ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಲಕ್ಷ್ಮಿ ಚಿತ್ರತಂಡದ ನಿರ್ಮಾಪಕರಾದಂಥ ಮೋಹನ್ ಕುಮಾರ್, ನಿರ್ದೇಶಕರು ಕಾಂತರಾಜಗೌಡ, ನಾಯಕ ನಟರಾದಂಥ ನವೀನ್ ತೀರ್ಥಹಳ್ಳಿ, ಕಿರಣ್ ಗೌಡ, ರಾಜಲಕ್ಷ್ಮಿ ಚಿತ್ರದ ಚಂದ್ರಪ್ರಭಾ, ಸೀ ಚಿತ್ರದ ಒಂದು ಹಾಡನ್ನು ಈಗ ಈ ವೇದಿಕೆ ಮೇಲೆ ಬಿಡುಗಡೆ ಮಾಡ್ತಾ ಇದ್ದೇವೆ. ಚಿತ್ರವನ್ನು ಕುರಿತಂತೆ ದಯಮಾಡಿ ನಿರ್ಮಾಪಕರಾದ ಮೋಹನ್ ಕುಮಾರ್ ಅವರು ಒಂದೆರಡು ಮಾತನಾಡಬೇಕು. ನಮಸ್ತೆ. ನನ್ನ ಹುಟ್ಟೂರು ಇದು ಮಂಡ್ಯ. ಆ್ಯಕ್ಚುಲಿ ನಾನು ಬೇಸಿಕಲಿ ಅಡ್ವೊಕೇಟು. ನನ್ನೆಲ್ಲ ವೃತ್ತಿ ಏನು ಎಜುಕೇಷನ್ ಇದೆ ಎಲ್ಲ ಕೂಡ ನನ್ನ ಮಂಡ್ಯದಲ್ಲೇ ಆಗಿದ್ದು. ನನ್ನ ನೇಟಿವ್ ಪ್ಲೇಸು ಇಲ್ಲೇ ಕೆರಗೋಡು, ಅದ್ರ ಪಕ್ಕ ಸಿದ್ದೇಗೌಡದುಡಿ ಗ್ರಾಮ ಅಂತೇಳಿ. ಇದು ರಾಜಲಕ್ಷ್ಮಿ ಚಿತ್ರ, ಇದು ನನ್ನ ಮೊದಲನೇ ಪ್ರೊಡಕ್ಷನ್.
ಬಿಫೋರ್ ದಟ್ ಒಂದು ಎರಡು ಮೂರು ಚಿತ್ರಗಳಿಗೆ ಕೋಪರೇಟ್ ಜಾರಿ ಮಾಡಿದ್ದೀನಿ. ಇದು ನನ್ನ ತಂದೆ ತಾಯಿ ಹೆಸರು ಕೂಡ ಆಗುತ್ತೆ ರಾಜಲಕ್ಷ್ಮಿ ಅನ್ನೋದು. ಈ ರಾಜಲಕ್ಷ್ಮಿ ಅನ್ನೋದು ನಮ್ಮ ನೇಟಿವ್ ಪ್ಲೇಸ್ ಮಂಡ್ಯ ಜಿಲ್ಲೆ ಸಿದ್ದೇಗೌಡನದೊಡ್ಡಿ ಗ್ರಾಮದಲ್ಲಿ ನಡೆಯುವಂಥ ನೈಜ ಆಧಾರಿತ ಘಟನೆ ಆಧರಿಸಿ ಮಾಡಿರುವಂಥ ಚಿತ್ರ. ಎರಡು ಸಾಂಗ್ಸ್ ಕೂಡ ರಿಲೀಸ್ ಮಾಡಿದ್ದೀವಿ, ತುಂಬ ಎಲ್ಲ ಕಡೆ ಒಳ್ಳೆ ಒಪಿನಿಯನ್ ಇದೆ. ಟೋಟಲ್ 4 ಸಾಂಗ್ಸು 4 ಫೈಟ್ ಎಲ್ಲ ಇದೆ. ದಯವಿಟ್ಟು ಕೂಡ ಇಲ್ಲಿ ಒಂದು ರಾಜಲಕ್ಷ್ಮಿ ಚಿತ್ರದಲ್ಲಿ ಹೀರೋ ಆಗಿ ನಮ್ಮ ನವೀನ್ ತೀರ್ಥಳ್ಳಿ ಮಾಡಿದ್ದಾರೆ. ಇವರು ಕೂಡ ಇದು 3ನೇ ಮೂವಿ. ರಶ್ಮಿಗೌಡ ಬಂದಿಲ್ಲ ಬಿಕಾಸ್ ಆಫ್ ಅವರು ಯಾವುದೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ. ಮತ್ತು ಕಾಮಿಡಿ ಕರಡಿಯಿಂದ ನಮ್ಮ ಮುತ್ತುವರವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮತ್ತು ಜೊತೆಗೆ ಮಜಾಭಾರತದಿಂದ ಕೂಡ ಆಲ್ರೆಡಿ ಅಂಗಿಕಮ್ ಹೀರೋ ಒಂದು ರೀತಿ ಹೀರೋನೇ ಅವರು ನಮಗೀಗ ಚಂದ್ರಪ್ರಭು ಅವರು, ದೆನ್ ಸೀತಾರಾಮ್ ಅವರು, ಮತ್ತು ನಮ್ಮ ಮೂವಿಯ ವಿಲನ್ ತುಂಬ ಮೂವಿ ಮಾಡಿದ್ದಾರೆ ಇವರು. ಆ್ಯಕ್ಚುಲಿ ಮೀಸೆ ಮೂರ್ತಿ ಅಂತೇಳಿ ಆಲ್ಮೋಸ್ಟ್ ಅವ್ರ ಬಗ್ಗೆ ಹೇಳ್ತಾರೆ, ತುಂಬ ಮೂವಿ ಮಾಡಿದ್ದಾರೆ ಎಲ್ಲ ಅಲ್ಲೂ. ಜೊತೆಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆ ಇವರು ಆ್ಯಕ್ಚುಲಿ ತುಮಕೂರು ಅವರು. ಮಂಡ್ಯ ಜಿಲ್ಲೆಯಲ್ಲಿ ಒಂದು ನೆಗೆಟಿವ್ ಪ್ರಾಂತದಲ್ಲಿ ವಿಲನ್ ರೋಲಲ್ಲಿ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಕಿರಣ್ ಅಂತೇಳಿ. ಮತ್ತು ಈಗ ನಮ್ಮ KGF ಸೆಕೆಂಡ್ಗೆ ಸೆಲೆಕ್ಟ್ ಆಗಿರುವಂಥ ಇವರು ಕೂಡ ನಮ್ಮ ಉಮೇಶ್ ಅವರು ಕೂಡ ನಮ್ಮ ಮೂವಿಲಿ ಮಾಡಿದ್ದಾರೆ, ಎಲ್ಲ ಅವ್ರ ಬಗ್ಗೆ ಹೇಳ್ತಾರೆ ಅದ್ಭುತ. ಇದ್ರ ಜೊತೆಗೆ ಕಾಮಿಡಿ ಕರಡಿ ಜೊತೆಗೆ ಟೆನ್ನಿಸ್ ಕೃಷ್ಣ, ಹೊನ್ನವಳ್ಳಿ ಕೃಷ್ಣ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟಿಂಗ್ ಇದೆ. ನಮ್ದು ಈಗ ಆಲ್ರೆಡಿ ಡಬ್ಬಿಂಗ್ ಎಲ್ಲ ಮುಗಿಸಿದ್ದೀವಿ, ನಮ್ಮದು ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇದೆ. ದಯವಿಟ್ಟು ರಾಜಲಕ್ಷ್ಮಿ ಚಿತ್ರನ ಮಂಡ್ಯ ನೇಟಿವ್ ಪ್ಲೇಸ್ ಇಟ್ಕೊಂಡು ಮಾಡಿರುವಂಥದ್ದು ಇದು. ದಯವಿಟ್ಟು ಎಲ್ಲ ಮಿಸ್ ಮಾಡ್ದೇ ಎಲ್ಲರೂ ಕೂಡ ರಾಜಲಕ್ಷ್ಮಿ ಚಿತ್ರನ ರಿಲೀಸ್ ಮಂಡ್ಯದಲ್ಲಿ ಆಲ್ಮೋಸ್ಟ್ ಮಾಡಿ ರಿಲೀಸ್ ಮಾಡ್ತೀವಿ, ಚಿತ್ರಮಂದಿರಲ್ಲಿ ನೋಡಬೇಕು. ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಅದ್ಭುತವಾಗಿ ಎಲ್ಲ ಕೂಡ ಒಳ್ಳೆ ಒಪಿನಿಯನ್ ಬಂದಿದೆ ರಾಜಲಕ್ಷ್ಮಿ ಚಿತ್ರ ಸಾಂಗ್ಸು ನೀವು ಕೇಳಿದ್ರಲ್ಲ. ಅದ್ರ ಜೊತೆಗೆ ಇನ್ನೊಂದು ಕೂಡ ಮಾಡಿದ್ದಾರೆ ಸಾಂಗ್ಸು, ನಾನು ಒಳ್ಳೆ ಸ್ಟೂಡೆಂಟು 96% ಅಂತೇಳಿ, ಅದು ಕೂಡ ವ್ಯೂಸು ತುಂಬಾ ಆಗಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ರಾಜಲಕ್ಷ್ಮಿ ಚಿತ್ರ ಕನ್ನಡ ಚಿತ್ರ ಅಂತ ತೊಡೆದ್ರೆ ಅದು ಬರುತ್ತೆ. ಅದು ನೀವೆಲ್ಲ ಕೂಡ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಮತ್ತು ಕನ್ನಡ ಚಿತ್ರನ ಅದರಲ್ಲೂ ಮಂಡ್ಯ ಬೇಸಲ್ಲಿರುವಂಥ ಕನ್ನಡ ಚಿತ್ರನ ದಯವಿಟ್ಟು ಪ್ರೋತ್ಸಾಹ ಅಂತ ಕೇಳ್ತೀನಿ. ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಚಿತ್ರದ ನಾಯಕರು ಒಂದೆರಡು ಮಾತನ್ನು ಆಡಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲ ಪಾಪ ಡಲ್ ಆಗಿಬಿಟ್ಟಿದ್ದೀರಾ, ಮೋಸ್ಟ್ಲಿ ಲೇಟ್ ಆಯಿತು ಅನಿಸುತ್ತೆ, ಸಾರಿ ಜಾಸ್ತಿ ಮಾತಾಡಿ ಯಾರಿಗೂ ಬೋರ್ ಓಡಿಸಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮಕ್ಕೆ, ನಮಗೆ ಇನ್ವೈಟ್ ಮಾಡಿದ್ರಕ್ಕೆ, ನಮಗೆ ಒಂದು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಪೋರ್ಟು ಅದ್ಭುತವಾಗಿತ್ತು. ದಯವಿಟ್ಟು ಈಗೇ ನಮ್ಮ ಸಿನಿಮಾನ ನೋಡಿ, ನಮ್ಮ ಮಂಡ್ಯ ಜನ ಸಿನಿಮಾದವರಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು, ಅದೊಂದು ಅದ್ಭುತ. ಆ್ಯಂಡ್ ದಯವಿಟ್ಟು ನೀವೆಲ್ಲರೂ ಹೀಗೆ ಸಪೋರ್ಟ್ ಮಾಡಿದ್ರೆ ನಮ್ಮಂಥ ಹೊಸ ಕಲಾವಿದರು ಇರ್ಬೋದು, ಹೊಸ ತಂಡ ಇರ್ಬೋದು, ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಚಿತ್ರದ ನಿರ್ದೇಶಕರು ಒಂದೆರಡು ಮಾತಾಡ್ತಾರೆ. ನಮಸ್ತೆ, ನನ್ನ ಹೆಸರು ಕಾಂತರಾಜ್ ಗೌಡ ಅಂತ, ರಾಜಲಕ್ಷ್ಮಿ ಚಿತ್ರದ ನಿರ್ದೇಶಕ. ರಾಜಲಕ್ಷ್ಮಿ ಅಪ್ಪಟ ಕನ್ನಡ ಚಿತ್ರ, ಅಪ್ಪಟವಾದಂಥ ಮಂಡ್ಯ ಸೊಗಡು ಇರುವಂಥ ಚಿತ್ರ ರಾಜಲಕ್ಷ್ಮಿ. ಮಂಡ್ಯದ ಕತೆ ಬಿಟ್ಟು, ಮಂಡ್ಯದ ಇತಿಹಾಸ ಬಿಟ್ಟು, ಮಂಡ್ಯದ ಒಳಗಡೆ ಸೊಗಡನ್ನ ಬಿಟ್ಟು ನಾವೇನೂ ಮಾಡಿಲ್ಲ, ನಾವೆಲ್ಲ ಮಂಡ್ಯದವರೇ. ದಯವಿಟ್ಟು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿರ್ದೇಶಕರಿಗೆ ಧನ್ಯವಾದಗಳು. ಈಗ ಮಜಾಭಾರತಕ್ಕೆ ಅತಿಯ ಮುತ್ತುರಾಜರವರು ಒಂದೆರಡೇ ಮಾತಾಡಿ. ಇವ್ರಿಗೆ ಹೆಸರು ಗೊತ್ತಿಲ್ಲ, ಕಾಮಿಡಿ ಕಿಲಾಡಿಗಳು ಅಂತ ಮಜಾಭಾರತ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನೋಡಿದ್ದೀರಾ? ಮರ್ತ್ಕೊಬಿಟ್ಟಿದ್ದೀರೋ? ಹಾಂ, ಮರ್ತ್ಬಿಟ್ಟಿರೋ ಅಂದ್ಬಿಟ್ಟು ನಾನು ಗಡ್ಡ ಬಿಡ್ಕೊ ಬಂದಿದ್ದೀನಿ. ಗಡ್ಡಪ್ಪ ಗಡ್ಡಪ್ಪ ಅಂತಿದ್ರಲ್ಲ. ಥ್ಯಾಂಕ್ ಯು. ಎಸ್ ಟಿ ವಿ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ, ನನಗೆ ಗೊತ್ತೇ ಇರಲಿಲ್ಲ ಈ ಥರ ಮಂಡ್ಯದಲ್ಲೂ ಕೂಡ ಚಾನೆಲ್ಗಳು ಇದ್ದಾವೆ ಅಂದರೆ, ಈ ಥರ ಇಷ್ಟು ಮಟ್ಟಕ್ಕೆ ಸಪೋರ್ಟ್ ಮಾಡ್ತಾರೆ ಜನ, ಮತ್ತು ಈ ಥರ ಹಾಡುಗಾರಿಕೆ ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ಬಹುಶಃ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಹಿಂದೆ ಬರ್ತಿದ್ದಾಗ. ಅಂದರೆ ಆಗ ಅಷ್ಟೇನು ಹಾಡಕ್ಕೆ ಬರೋಲ್ಲ, ಆದರೂ ಅಂಥ ಅವಕಾಶಗಳು ಕೊಡಿಸ್ತಿದ್ದಾರೆ. ಯಾರೋ ಹೇಳ್ತಿದ್ರು ಇಲ್ಲಿ ಶ್ರುತಿ ಬರೋಲ್ಲ, ಶ್ರುತಿ ಬರೋಲ್ಲ ಅಂತ ಯಾರು ಆ್ಯಂಕರು. ಅವ್ರಿಗೇನು ಗೊತ್ತು, ಅವ್ರಿಗೆ ಶ್ರುತಿ ಬರೋಲ್ಲ, ನಮಗೆ ಪಲ್ಲವಿನೂ ಬರೋಲ್ಲ, ಸಾಹಿತ್ಯನೂ ಬರೋಲ್ಲ, ಭಾವ ಭಾವನೂ ಬರೋಲ್ಲ, ಕವನನೂ ಬರೋಲ್ಲ ಅಂಥದ್ರಲ್ಲಿ. ಆದರೆ ಅವಕಾಶ ಸಿಕ್ಕಿದೆಯಲ್ಲ ಎಲ್ರಿಗೂ, ತುಂಬ ಒಳ್ಳೆ ಒಳ್ಳೆ ಪ್ರತಿಭೆಗಳು ಬರ್ತಿದ್ದಾವೆ. ಎಲ್ರಿಗೂ ಒಳ್ಳೆ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ, ಎಲ್ಲರೂ ವಿನ್ ಆಗಲಿ, ಎಲ್ರಿಗೂ ಅರ್ಧರ್ಧ ಹಂಚ್ಬಿಡಲಿ ಎಲ್ಲರೂ ನಮಗೂ. ಆದರೆ ನಾನು ಮೂಲತಃ ಮಂಡ್ಯದವನು, ಕೇರ್ಪಟ್ಟೆಯವನು, ಸಿನಿಮಾಗಳಲ್ಲಿ ಮಾಡ್ತಾಯಿದ್ದೀನಿ ಎಲ್ಲ, ಒಂದು ಸುಮಾರು ಒಂದು 10-12 ಸಿನಿಮಾಗಳು ಮಾಡ್ತಾಯಿದ್ದೀನಿ. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ದೊಡ್ಡವ್ರ ಜೊತೆ, ಚಿಕ್ಕವ್ರ ಜೊತೆ, ಹೊಸಬ್ರ ಜೊತೆ, ಹಳಬ್ರ ಜೊತೆ,
ಬೀದಿ ನಾಟಕ ನಾಟಕ ಯಾವುದೇ ಬಂದರೂ ನಾನು ಎಷ್ಟೇ ಹೆಸರು ಮಾಡಿದ್ರೂ ಅದನ್ನು ಸಮಚಿತ್ತತೆಯಿಂದ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದೇ ನಾನು ಕನ್ನಡ ಚಿತ್ರರಂಗಕ್ಕೆ ಕೊಡುವಂಥ ಒಂದು ಮೂಲ ಅಳಿಲು ಸೇವೆ. ಯಾಕಂದರೆ ಬಹುಶಃ ಏನಾಗ್ಬಿಡುತ್ತೆ, ಬೆಳೆದ ನಂತರ ನಾವು ನಾಟಕ ಮಾಡಬಾರ್ದು ಅನಿಸ್ಬಿಡುತ್ತೆ, ಅಥವಾ ಒಳ್ಳೊಳ್ಳೆ ಚಿಕ್ಕ ಬಜೆಟ್ ಸಿನಿಮಾಗಳು ಮಾಡಬಾರ್ದು ಅನಿಸುತ್ತೆ, ಬೀದಿ ನಾಟಕ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಆ ತಲೆಗೆ ಹೋಗ್ಬಿಟ್ರೆ ನಾನು ಅದನ್ನು ಯಾವತ್ತೂ ಇರಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ವಿಚಿತ್ರವಾಗಿ ಕಾಣ್ತೀನಿ, ಒಟ್ಟು ನೋಡೋದಕ್ಕೂ ವಿಚಿತ್ರ, ಮನಸ್ಥಿತಿಯಲ್ಲಿ ಸ್ವಲ್ಪ ವಿಚಿತ್ರ. ಬಟ್ ಏನೇ ಆದರೂ ಮಂಡ್ಯ ರೆಪ್ರೆಸೆಂಟ್ ಮಾಡ್ತಾನೇ ಇರ್ತೀನಿ, ಮಂಡ್ಯದ ಮುತ್ತುರಾಜ್ ರೆಪ್ರೆಸೆಂಟ್ ಮಾಡ್ತಾನೇ ಇರ್ತೀನಿ. ಬಹುಶಃ ಇವತ್ತು 3 ವರ್ಷ 4 ವರ್ಷದಿಂದ ನಾನು ಹಿಂಗೆ ಬಂದು ತಿರುಗಾಡ್ತಿದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಇದೇ ಮಾತು ಹೇಳ್ತೀನಿ, ಇವತ್ತು ಹಿಂಗೆ ಬಂದಿರ್ತೀನಿ, ಇನ್ನೊಂದು ದಿನ ನಾನು ಬೆಳೆದರೂ ಕೂಡ ನೀವು ನೆನಪಿಟ್ಕೊಳ್ಳಿ ಮುತ್ತುರಾಜ್ ಅಂತ. ನಾನು ನಿಮ್ಮ ಆಶೀರ್ವಾದ ಯಾವಾಗಲೂ ಬೇಡ್ತಾ ಇರ್ತೀನಿ. ಈ ಚಿತ್ರದಲ್ಲೂ ಕೂಡ ನಾನೊಂದು ಪಾತ್ರ ಮಾಡಿದ್ದೀನಿ, ರಾಜಲಕ್ಷ್ಮಿ ಅಂತ. ದಯವಿಟ್ಟು ಎಲ್ಲ ಚಿತ್ರವನ್ನು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ, ಎಲ್ಲ ಚಿತ್ರಗಳನ್ನು ಬೆಳೆಸಿ. ನಿಮಗಿಷ್ಟ ಆಗಲಿಲ್ವಾ ಕಿತ್ತು ಬಿಸಾಕಿ, ಇಷ್ಟ ಆಯಿತಾ ಮತ್ತೊಂದು ಸಲ ಹೋಗಿ ನೋಡಿ, ಮತ್ತೆ ಇನ್ನೊಬ್ಬರು ನೋಡುವಂತೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಜಾ ಭಾರತ ಸೀತಾರಾಮ್ರವರು ಒಂದೆರಡೇ ಮಾತನಾಡ್ಬೇಕು ದಯವಿಟ್ಟು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಹೇಳಿದ್ರು ಮಜಾಭಾರತ ಶೈನಿಂಗ್ ಸೀತಾರಾಮ ಅಂತ. ನಾನು ಸೀಸನ್ 1 ಸೀಸನ್ 2 ಮತ್ತು ಕಾಮಿಡಿ ಟ್ಯಾಕೀಸ್, ಈಗ ಪ್ರಸಾರವಾಗ್ತಿರೋ ಸೀಸನ್ 3 ಸಹ ಆ್ಯಕ್ಟ್ ಮಾಡ್ತಾಯಿದ್ದೀವಿ. ಈಗಾಗಲೇ ರಿಲೀಸ್ ಆಗಿರುವಂತಹ ಸಿಂಗ ಚಿತ್ರದಲ್ಲೂ ಸಹ ಒಂದು ಒಳ್ಳೆಯ ಪಾತ್ರವನ್ನು ಮಾಡಿದ್ದೀವಿ ನಿಮ್ಮ ಪ್ರೋತ್ಸಾಹದಿಂದ. ಅದೇ ರೀತಿ ರಾಜಲಕ್ಷ್ಮಿ ಚಿತ್ರದಲ್ಲೂ ಸಹ ಒಳ್ಳೆಯ ಪಾತ್ರವನ್ನು ಮಾಡಿದ್ದೀವಿ, ಸಪೋರ್ಟ್ ಮಾಡಿ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ನಮ್ಮ ಥರ ಗಂಡು ಗಂಡಸರೆಲ್ಲ ನಿದ್ದೆ ಮಾಡ್ತಿದ್ರು ಅನಿಸುತ್ತೆ. ಒಂದು ಸಣ್ಣ ಮಾತು, ಕಣ್ಣು ಮುಚ್ಚಿಕೊಂಡು ಪ್ರೀತಿ ಮಾಡೋಳು ಪ್ರೇಯಸಿ, ಕಣ್ಣು ಮುಚ್ಚೋವರೆಗೂ ಪ್ರೀತಿ ಮಾಡೋಳು ತಾಯಿ, ಎಲ್ಲ ಮುಚ್ಕೊಂಡು ಪ್ರೀತಿ ಮಾಡೋನು ಗಂಡ, ಏನೂ ಮುಚ್ಕೊಳ್ಳದೆ ಪ್ರೀತಿ ಮಾಡೋನು ಲವರು. ಇದನ್ನು ಕಷ್ಟ ಅಲ್ಲ 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 ಗೊತ್ತಾಗತ್ತೆ. ಓಕೆ, ಸೊ ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ, ನಮ್ಗೆ ಆಶೀರ್ವಾದ ಮಾಡ್ತಾ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಚಂದ್ರಪ್ರಭರವರು ಒಂದು ಡೈಲಾಗನ್ನು ಹೇಳ್ಬೇಕಾಗಿ ಕೇಳ್ಕೊತಾ ಇದೆ. ರಾಜಲಕ್ಷ್ಮಿನಲ್ಲಿ ನಮ್ಮ ಡೈರೆಕ್ಟ್ರ್ ಯಾವಾಗಲೂ ಒಂದು ಡೈಲಾಗ್ ಹೇಳ್ಕೊಡೋರು, ಲೇ ಉಂಜೋ ಮುಂಜೋ ನನಗೆ ಅದ್ಯಾವುದು ಗೊತ್ತಿಲ್ಲ, ಇಡೀ ಊರಲ್ಲೆಲ್ಲ ಟಿಕ್ ಟಾಕ್ ಮಾಡಿ ಹೆಸರು ಮಾಡಿದ್ಯಲ್ಲ, ಇಲ್ಲೊಂದೆರಡು ಸೆಡೆ ಬಿಚ್ಚ ಸೆಡೆ ಬಿಚ್ಚ ನನ್ನ ಮಗನೇ ಥೂ. ಡೈರೆಕ್ಟ್ರು ಒಂದ್ಸಲ ಫೋನ್ ಮಾಡಿದರು ಡೈರೆಕ್ಟ್ರಿಗಿಂತ ಮೋಹನ್ ಸರು, ಚಂದ್ರಪ್ರಭಾ ನಿಮಗೊಂದು ಕ್ಯಾರೆಕ್ಟ್ರ್ ಇದೆ ಬನ್ನಿ ಅಂತ. ಸರ್ ಯಾವ ಥರ ಅಂದೆ, ಇಲ್ಲ ಚೆನ್ನಾಗಿದೆ ಮಾಡಿ ಅಂದರು. ಸರಿ ಕ್ಯಾರೆಕ್ಟ್ರ್ ಹೆಸರು ಹೇಳಿ ಸರ್ ಅಂದೆ, ನೀವು ಬನ್ನಿಯಪ್ಪ ಹೇಳ್ತೀನಿ ಅಂದರು. ಆಮೇಲೆ ಗೊತ್ತಾಯಿತು ನಮ್ಮ ಸರ್ವೇ ಸಾಮಾನ್ಯ ಮಂಡ್ಯದಲ್ಲಿ ಲೇಟ್ ಆಗ್ಬಿಟ್ರಲ್ಲೋ ಎಲ್ಲಿದ್ದಿಲ್ಲ ಟೈಮ್ ಆಯಿತು ಬಲ ಅಂತೀವಿ, ಏ ಬತ್ತಿನ ತಾಳ ಅಂತೀವಿ. ಆ ಬತ್ತಿನ ತಾಳು ಅನ್ನೋದೇ ಈ ಸಿನಿಮಾದಲ್ಲಿ ನನ್ನ ಹೆಸರು. ನಿಜವಾಗ್ಲೂ ಹೆಸರು ಕೇಳಿದಾಗಲೇ ತುಂಬ ಖುಷಿಯಾಯಿತು. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಚಿತ್ರತಂಡಕ್ಕೆ ಧನ್ಯವಾದಗಳು. ಈಗ ನಿರ್ಮಾಪಕರಿಗೆ ಜೈರ್ ಅವರು ಒಂದು ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಚಿತ್ರದ ಇನ್ನೊಂದು ಸಾಂಗನ್ನು ಪ್ಲೇ ಮಾಡ್ತಾ ಇದ್ದಾರೆ. ನಾನು ಒಳ್ಳೆಯ ಸ್ಟೂಡೆಂಟು. ಯಾಕ್ಲಾಂತಮ್ಮ ಏನಾಯ್ತಾ, ಏನು ಅಂತ ಹೇಳ್ತೀನಿ ತತ್ತಲ್ಲ ಎಣ್ಣಯ್ಯ. ನಾನು ಒಳ್ಳೆ ಸ್ಟೂಡೆಂಟು. ಯಾಕ್ಲಾ ವಿತ್ ಮ್ಯೂಸಿಕ್ ಜೊತೆ ಆಡ ಹಂಗನ್ನು ಮತ್ತೆ. ನಾನು ಒಳ್ಳೆ ಸ್ಟೂಡೆಂಟು, 96% ಜೀವನ ಎಲ್ಲ ಗೊತ್ತಾದ್ಮೇಲೆ 90%
ಈಗ ಒಂದು ನೆನಪಿನ ಕಾಣಿಕೆ ನೀಡುತ್ತಿದ್ದಾರೆ ಶಶಿಧರ್ ಸಿಂಗ್ ಅವರು. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲ ಪ್ರೀತಿಯ ಒಂದೆರಡು ಮಾತನ್ನಾಡಿದಂಥ ಇಡೀ ರಾಜಲಕ್ಷ್ಮಿ ಚಿತ್ರತಂಡಕ್ಕೆ ತುಂಬುರುದಯ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ಎಸ್ ಟಿ ವಿ ಮಾಲೀಕರಾದಂಥ ಶಶಿಧರ್ ಸಿಂಗ್ರವರಿಗೂ ಕೂಡ ತುಂಬುರುದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೆ ಸೀಸನ್ ಟೂನ ಗ್ರ್ಯಾಂಡ್ ಫಿನಾಲೆ. ಪ್ರಾಯೋಜಕರು ಯೂನಿಲೈಟ್ ಎಲೆಕ್ಟ್ರಾನಿಕ್ ಶೋರೂಮ್, ಸಂಡೆಡ್ ಪೆಟ್ರೋಲ್ ಮಂಡ್ಯ, ಮಾರುತಿ ಸುಜುಕಿ, ಎಲ್ ಐ ಸಿ, ಸನ್ ಪ್ಯೂರ್, ನಂದಿನಿ, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ನಕ್ಷತ್ರ ಜ್ಯುವೆಲರ್ಸ್, ಟಿ ವಿ ಎಸ್ ಆರ್ಗಾನಿಕ್ ಮಂಡ್ಯ, ಶ್ರೀನಿಧಿ ಗೋಲ್ಡ್ಸ್, ಫ್ಯಾಷನ್ ಪಾರ್ಕ್, ಫ್ಯಾಷನ್ ಸೆಂಟರ್ ಹಾಗೂ ಫ್ಯಾಷನ್ ಝೋನ್, ಸಿಆರ್ಆಮ್ಸ್ ಟೆಕ್ಸ್ಟೈಲ್ಸ್. ಈಗ ಸಮಯ ಚಿಕ್ಕ ವಿರಾಮಕ್ಕೆ. ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೆ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ಹಿಂಗ್ ಹೋಗಂಗ್ ಬರ್ತೀನಿ, ಟೇಕ್ ಅ ಬ್ರೇಕ್. ಚಿಕ್ಕರೆ, ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೆ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ಪ್ರಾಯೋಜಕರು ಯೂನಿಲೈಟ್ ಎಲೆಕ್ಟ್ರಾನಿಕ್ ಶೋರೂಮ್, ಸಂಡೆಡ್ ಪೆಟ್ರೋಲ್ ಮಂಡ್ಯ, ಮಾರುತಿ ಸುಜುಕಿ, ಎಲ್ ಐ ಸಿ, ಸನ್ ಪ್ಯೂರ್, ನಂದಿನಿ, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ನಕ್ಷತ್ರ ಜ್ಯುವೆಲರ್ಸ್, ಟಿ ವಿ ಎಸ್ ಆರ್ಗಾನಿಕ್ ಮಂಡ್ಯ, ಶ್ರೀನಿಧಿ ಗೋಲ್ಡ್ಸ್, ಫ್ಯಾಷನ್ ಪಾರ್ಕ್, ಫ್ಯಾಷನ್ ಸೆಂಟರ್ ಹಾಗೂ ಫ್ಯಾಷನ್ ಝೋನ್, ಸಿಆರ್ಆಮ್ಸ್ ಟೆಕ್ಸ್ಟೈಲ್ಸ್. ಈಗ ಸಮಯ ಚಿಕ್ಕ ವಿರಾಮಕ್ಕೆ. ನೀವು ನೋಡ್ತಿದ್ದೀರಾ ಹಾಡು ಬಾಕ್ ಹೋಗಲೆ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ಹಿಂಗ್ ಹೋಗಂಗ್ ಬರ್ತೀನಿ, ಟೇಕ್ ಅ ಬ್ರೇಕ್. ಯೂನಿಲೈಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ಅಡಿ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯೂನಿಲೈಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯೂನಿಲೆಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಎಲ್ಇಡಿ ಟಿವಿಗಳು ಲಭ್ಯವಿದೆ. ಎಲ್ಇಡಿ ಟಿವಿಗಳು 7,999 ಪ್ರಾರಂಭ, ರೆಫ್ರಿಜರೇಟರ್ 11,990 ಪ್ರಾರಂಭ, ವಾಷಿಂಗ್ ಮಿಷಿನ್ 11,999 ಪ್ರಾರಂಭ, ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯೂನಿಲೆಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ 100 ಅಡಿ ರಸ್ತೆ, ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360. ಬ್ರಹ್ಮಾಂಡವೆಂದೇ ಪ್ರಖ್ಯಾತಿ ಹೊಂದಿರುವ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ರವರ 2ನೇ ಶಾಖೆ ಈಗ ಮೈಸೂರಿನ ಗಾಂಧಿ ಸ್ಕ್ವೇರ್ನಲ್ಲಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು, ತುಮಕೂರು. ಮದುವೆಯಲ್ಲಿ ವಧುವರಾಕಿದ ಒಡವೆಗಳು ಎಷ್ಟು ಚೆನ್ನಾಗಿತ್ತು ಅಲ್ವಾ? ಇಂಥ ಅಪರೂಪದ ಡಿಸೈನ್ ಎಲ್ಲಿ ಸಿಕ್ತು? ಇನ್ನೆಲ್ಲಿ ಸಿಗೋಕ್ ಸಾಧ್ಯ? ಮಂಡ್ಯದ ಶ್ರೀನಿಧಿ ಗೋಲ್ಡ್ನಲ್ಲಿ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಹೋಲಿಸಲಾರಿಲ್ಲ. ಶ್ರೀನಿಧಿ ಚಿನ್ನಕ್ಕೆ ಶ್ರೀನಿಧಿ ಸಾಟಿ, ಹೋಲಿಕೆ ಬೇರಿಲ್ಲ. ಮಂಡ್ಯ ಜನತೆಯ ಮನೆ ಮಾತಾಗಿರುವ ಏಕೈಕ ಅಪ್ಪಟ ಚಿನ್ನದ ಶೋರೂಮ್ ಶ್ರೀನಿಧಿ ಗೋಲ್ಡ್, ಮಹಾವೀರ ಸರ್ಕಲ್, ವಿವಿ ರಸ್ತೆ, ಮಂಡ್ಯ. ಪಪ್ಪ, ಶ್ರೀನಿಧಿ ಗೋಲ್ಡ್ಗೆ ಹೋಗೋಣ. ಕುಕ್ಕಿಂಗ್ ಆಯಿಲ್ ನಲ್ಲಿ ಯಾವ್ದು ರೆಸ್ಪಾನ್ಸಿಬಲ್ ಆಯಿಲ್? ಯಾವಾಗ್ಲೂ ಸನ್ ಪ್ಯೂರ್. ಯಾಕೆ ಅಂತ ತಿಳ್ಕೋಬಹುದಾ? ಕಾಸ್ಟಿಕ್ ಅಂಡ್ ಫಾಸ್ಫರಿಕ್ ಆಸಿಡ್ ಬಳಸದೆ ತಯಾರಾದದ್ದು. ಅದರಿಂದ ನನ್ನ ಕಸ್ಟಮರ್ ಹೆಲ್ತ್ ಗೆ ನಾನೇ ರೆಸ್ಪಾನ್ಸಿಬಲ್. ಸೊ ಸನ್ ಪ್ಯೂರ್, ಗೋ ಕೆಮಿಕಲ್ ಫ್ರೀ ಸನ್ ಪ್ಯೂರ್ ರೆಸ್ಪಾನ್ಸಿಬಲ್ ಆಯಿಲ್. ಕತ್ತಲಲ್ಲಿ ಕಾಂತಿ ಕಿರಣ ತರ ನಿನ್ನ ದಾರಿ ಸಾಗಲಿ, ನಿನ್ನ ನೋಟ ಬಲಿಷ್ಠ, ಧೈರ್ಯ ನಿನ್ನ ಸ್ನೇಹಿತ ಜೊತೆಗೆ ಇರಲಿ, ನಿನ್ನ ಶಕ್ತಿ ಬಲಿಷ್ಠ, ಸಂಕಲ್ಪ ಸಾಧನೆಯಾಗಲಿ, ನಿನ್ನ ಮನಸ್ಸು ಬಲಿಷ್ಠ, ಆತ್ಮವಿಶ್ವಾಸ ಆಯುಧ ಆಗಲಿ, ನಿನ್ನ ಕನಸು
ಬಲಿಷ್ಠ. ದೇಶವನ್ನ ಬಲಿಷ್ಠಪಡಿಸೋ ಜವಾಬ್ದಾರಿ ನಿನ್ನದಾಗಲಿ. ಹೊಸ ಟಿವಿಎಸ್ ರೇಡಿಯೋ, ಬಲಿಷ್ಠವಾಗಿ ಜೀವಿಸು, ಬಲಿಷ್ಠವಾಗಿ ನಡೆಸು. ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಇನ್ ಹಾಥೋಂ ನೇ ಹಮೆ ಚಲನಾ ಸಿಖಾಯಾ, ಬರಸೋ ಸೇ ರಿಶ್ತಾ ಕಾಯಂ, ಮುಷ್ಕಿಲೋ ಸೇ ಲಡನೇ ಕಾ ಜಜ್ಬಾ ಜಗಾಯಾ, ಬರಸೋ ಸೇ ಜಿಮ್ಮೇದಾರಿ ನಿಭಾನೇ ಕಾ ಪಾಠ ಪಢಾಯಾ, ರಿಶ್ತಾ ಔರ್ ಅಟೂಟ ವಿಶ್ವಾಸ ಕಾ ಅಹ್ಸಾಸ್ ದಿಲಾಯಾ. ಕಕ್ಷೀಮಂ ವಹಾಮ್ಯಂ, ಇನ್ಹೀ ಸಂಗ ರಿಶ್ತೋ ಕೋ ಸಂಜೋಯಾ, ಬರಸೋ ಕಾ ತಜುರ್ಬಾ ಅಪ್ನೆ ಬನ್ನೆ ಪಿರೋಯಾ, ದೇಶ ಕಿ ಉನ್ನತಿ ಮೇ ಹಾಥ್ ಬಟಾಯಾ ಔರ್ ಖುಷಿಯೋ ಸೇ ಘರ್ ಘರ್ ಕೋ ಸಜಾಯಾ. ಯೇ ಸುನಹರಾ ಸಫರ್ ಹೈ 60 ಸಾಲೋ ಕಾ, ಸುರಕ್ಷಾ ಔರ್ ಸಮೃದ್ಧಿ ಭರೇ ಹಾಥ್ ಸದಾ ಆಪ್ಕೆ ಸಾಥ್ LIC. ವೀಕ್ಷಕರೇ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಹಾಡು ಬಾಕೋಗಲೇ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ನನಗೆ ಗೊತ್ತು ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ಹಾಗೆ ಎಷ್ಟು ಕಾತರತೆ ಇದೆ ಅಂತ. ವೀಕ್ಷಕರೇ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಹಾಡು ಬಾಕೋಗಲೇ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ನನಗೆ ಗೊತ್ತು ನೀವೆಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ, ಹಾಗೆ ಎಷ್ಟು ಕಾತರತೆ ಇದೆ ಅಂತ. ನನಗೆ ನಿಮಗೆ ಲಿಂಕ್ ಬಿಟ್ಟೋಗಿದ್ಯಾ ಅಥವಾ ಇನ್ನೂ ಹಂಗೆ ಲಿಂಕಲ್ಲಿ ಇದೀವ ನಾನು ನೀವು? ಲಿಂಕಲ್ಲಿ ಇದೀವಾ? ಏಯ್ ನೀವು ಬಂಗಾರದಂಥವ್ರು ನೀವು. ಈಗ ಅಂದರೆ ಏನು ಅನ್ಬೇಕು? ಜೋರಾಗಿ ಚಪ್ಪಾಳೆ. ಹಾಂ ಜಾಣರು. ಹಿಂಗಂದ್ರೆ ಲೈಟಾಗಿ ಚಪ್ಪಾಳೆ. ಓಕೆನಾ? ನಾವೆಲ್ಲ ಏನು ಗೊತ್ತಾ, ನಾವೆಲ್ಲ ಪಕ್ಕದೊಂದು ಚಪ್ಪಾಳೆ ಹೊಡಿಯೋ ತನಕ ಸುಮ್ಮನಿರ್ತೀವಿ ನಾವು. ಆ ಥರ ಕಳ್ಳಾಟ ಬೇಡ, ನಾವೇ ಚಪ್ಪಾಳೆ ಹೊಡಿಬೇಕು. ಚಪ್ಪಾಳೆ ಚಪ್ಪಾಳೆ ನನಗೋಸ್ಕರ ಹೊಡಿತೀರಿ ನೋಡಿರುವ ಈ ಪುಟಾಣಿ ಮಕ್ಕಳಿಗೋಸ್ಕರ ಹೊಡೀರಿ. ಪುಟಾಣಿ ಮಕ್ಕಳು ನಿಮ್ಮನ್ನು ರಂಜಿಸೋಕ್ಕೆ ಅದ್ಭುತವಾಗಿ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ಪುಟಾಣಿ ಮಕ್ಕಳನ್ನ ಸ್ವಾಗತ ಮಾಡೋಣ. ಅವರೊಂದು ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ, ನೋಡಿ ಎಂಜಾಯ್ ಮಾಡಿ. Thank you.
ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಹಾಡಿಗೆ ಹೆಂಗೆ ವಯಸ್ಸಿಲ್ವೋ ಹಾಗೆ ನೃತ್ಯಕ್ಕೂ ವಯಸ್ಸಿಲ್ಲ. ಅದನ್ನು ನಾವು ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ನೋಡ್ಬಿಟ್ಟಿದ್ದೀವಿ. ನಾನು ಆಗಲೇ ಕಾರ್ಯಕ್ರಮ ಶುರು ಮಾಡಿದಾಗ 84 ವರ್ಷದ ವಯೋವೃದ್ಧರು ಬಂದು ನಮ್ಮನ್ನು ನಾಚಿಸೋ ಹಾಗೆ ಡ್ಯಾನ್ಸ್ ಮಾಡಿದ್ರು. ಈಗ ಮತ್ತೊಮ್ಮೆ ಎರಡು ಜೋಡಿ ಹದಿಹರೆಯದ ಜೋಡಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಚಳಿ ಚಳಿ ತಾಳಿನೂ ಈ ಚಳಿಯಾಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಹದಿಹರೆಯದ ಯುವಕರನ್ನು ಹಾಗೂ ಆ ಯುವತಿಯನ್ನು ಸ್ವಾಗತ ಮಾಡೋಣ. ಚಳಿ ಚಳಿ ತಾಳನು ಈ ಚಳಿಯ ಆಹಾ, ಗೆಳತಿಯ ಬಾರೆಯ ನೀ ಸನಿಯ ಒಲ್ಲರಿನ ಕಥೆಯ ಹೇಳುವೆನು, ವಿರಹ ಕವ್ಯತೆಯ ನೀಗುವೆನು. ಚಳಿ 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 ತಾಳನು ನೀ ಚಳಿಯ ಚಳಿ ತಾಳೆ ನೀ ಚಳಿಯ ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಏಕೆ ಹೀಗೆ ನಾಚುವೆ ಏಕೆ ಎಲ್ಲೋ ನಡುವೆ ಕಣ್ಣು ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಚಳಿ ಚಳಿ
ಚಳಿ ಚಳಿ ತಾಳು ನೀ ಚಳಿಯ ಹಾಗೂ ನೀವು ನಿಮ್ಮಿಬ್ಬರೂ ನಮ್ಮ ಜೀವನೋತ್ಸಾಹ ನಮ್ಮೆಲ್ರಿಗೂ ಮಾದರಿ. ಓಡಾಡೋಕ್ಕೆ ಕಷ್ಟಪಡೋಂಥ ಈ ಕಾಲದಲ್ಲಿ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿ ಅದು ಅಷ್ಟು ರೊಮ್ಯಾಂಟಿಕ್ ಹಾಡಾಗಿ ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ. ನಿಮಗೆ ಜೋರಾದ ಚಪ್ಪಾಳೆ. ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಸದಾಕಾಲ ಹೀಗೆ ಇರಲಿ. ನಿಮ್ಮಷ್ಟೇ ಆರೋಗ್ಯ ಆಯಸ್ಸು ಆ ಭಗವಂತ ನಮಗೂ ಕರುಣಿಸ್ಲಿ. ಥ್ಯಾಂಕ್ ಯು ಸೋ ಮಚ್. ಯೂನಿಲೆಟ್ ಸ್ಟೋರ್ ಮ್ಯಾನೇಜರ್ ಆದಂಥ ವಿಜಯರವರು ದಯಮಾಡಿ ಒಂದು ವೇದಿಕೆಯಲ್ಲಿ ಮಾಡಬೇಕು ಪ್ಲೀಸ್. ಎಸ್ ಟಿ ವಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಪ್ರಾಯೋಜಕತ್ವ ನೀಡಿದಂಥ ಯೂನಿಲೆಟ್ ಸಂಸ್ಥೆಯ ಪರವಾಗಿ ಬಂದಿರತಕ್ಕಂಥ ವಿಜಯರವರು, ಮಂಡ್ಯ ಸ್ಟೋರ್ ಮ್ಯಾನೇಜರ್ ವಿಜಯರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇವರಿಗೆ ಎಸ್ ಟಿ ವಿ ಪರವಾಗಿ ಒಂದು ಕಿರುಕಾಣಿಕೆ. ಇನ್ನು ತಡ ಮಾಡದೆ ಸ್ಪರ್ಧೆನ ಆರಂಭ ಮಾಡೋಣ. ಮುಂದಿನ ಸ್ಪರ್ಧಿ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಎಸ್ ಟಿ ವಿ ಕಾರ್ಯಕ್ರಮದ ಚೋರ ಚಿತ್ತ ಚೋರ ನಿಶ್ಚಯ್ ಜೈನ್. ನಿಶ್ಚಯ್ ಜೈನ್ ಯಾರು ಏನು ಅಂತ ವಿಟಿ ನೋಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ನಿಶ್ಚಯ್ ಜೈನ್, ಎಸ್ ಟಿ ವಿಯ ಹಾಡು ಬಾಕೋಗಿಲಿಯ ಕಂಟೆಸ್ಟೆಂಟ್. ಈಗ ನಾನು ಹಂಗೂ ಆಟ ಆಡ್ತಾ ಫೈನಲ್ಸ್ ಬಂದೇ ಬಿಡ್ತು. ಸೊ ಫೈನಲ್ಸ್ಗೆ ಸಖತ್ತಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ನಾನು ಈಗ ಸದ್ಯಕ್ಕೆ ಥರ್ಡ್ ಇಯರ್ BCOM ಮಾಡ್ತಾ ಇದ್ದೀನಿ ಮೈಸೂರು ಜ್ಞಾನದೀಪ ಕಾಲೇಜಲ್ಲಿ. ಸೊ ಕಾಲೇಜಲ್ಲಿ ಓದ್ತಾ ಹಾಡ್ತಾ ಸಾಕ್ತಾ ಇದ್ದೀನಿ. ಮುಂದೆ ನನ್ನ ಹವ್ಯಾಸಗಳು ಬಂದು ನಮ್ಮ ಬೀದಿ ನಾಯಿಗಳನ್ನ ಸಾಕೋದು. ಅಂದರೆ ನನಗೆ ತುಂಬ ಇಷ್ಟ ಅದೇನೋ, ಪ್ರಾಣಿ ಪಕ್ಷಿಗಳಂದರೆ ತುಂಬ ಇಷ್ಟ ನನಗೆ. ಸೊ ಅವ್ರನ್ನ ಅವುಗಳನ್ನೆಲ್ಲ ಕೇರ್ ಮಾಡೋದು, ಅವಕ್ಕೆ ಊಟ ಹಾಕೋದು, ಸೊ ಇದು ನನ್ನ ಹವ್ಯಾಸ. ಮತ್ತು ಕುಕ್ಕಿಂಗ್, ನಾನೊಬ್ಬ ಒಳ್ಳೆ ಶೆಫ್ ಆಗಬೇಕು ಅಂತ ಒಳ್ಳೆ ಆಸೆ ಇದೆ ನನಗೆ. ಸೊ ಅದಕ್ಕೆ ಆವಾಗವಾಗ ನಾನು ರೆಸಿಪೀಸ್ನ ಟ್ರೈ ಮಾಡ್ತಾನೆ ಇರ್ತೀನಿ. ಒಂದು ಒಳ್ಳೆ ಶೆಫ್ ಆಗಬೇಕು ಅಂತ ನನಗೆ ತುಂಬ ಆಸೆ. ಹಾಗೆಯೇ ಡ್ರಾಮಾಗಳಾಗಿರ್ಬೋದು, ಹಾಗೆ ಆ್ಯಂಕರಿಂಗ್ ಆಗಿರ್ಬೋದು, ಎಲ್ಲ ಕೂಡ ಮಾಡ್ತಾ ಇರ್ತೀನಿ ನನ್ನ ಫ್ರೀ ಟೈಮ್ನಲ್ಲಿ. ಹಾಗೆಯೇ ನನ್ನ ಸಂಗೀತದ ಪಯಣದ ಬಗ್ಗೆ ಹೇಳಬೇಕು ಅಂದರೆ, ನಾನು ವಾಯ್ಸ್ ಆಫ್ ಮಂಡ್ಯ, ವಾಯ್ಸ್ ಆಫ್ ಮೈಸೂರು ಅಂತ ಒಂದು ಪ್ರತಿಷ್ಠಿತ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿ ಹೊರಹೊಮ್ಮಿದ್ದೀನಿ. ಈಗ ನನ್ನ ಬಹುಮುಖ್ಯ ಒಂದು ಗುರಿ ಅಂತಂದರೆ ಎಸ್ ಟಿ ವಿ ಹಾಡು ಬಾಕೋಗಿಲೆ Season 2 ಗೆಲ್ಲೋದು. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ. ಅದರಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನನಗೆ ಅದೊಂದು ಮೂರನೇ ಕಿರೀಟವಾಗಿ ನನಗೆ ನೀಡಬೇಕು ಅಂತ ಕೇಳ್ಕೊತೀನಿ. ಮಗ ನಿಶ್ಚಯ್ ಜೈನ್ ಅಂತ, ಅವನು 1999 ಜನಿಸಿದ. ಇವನು ಚಿಕ್ಕ ಮಗು ಇದ್ದಾಗಿನಿಂದ ಸಹ ಅವನಿಗೆ ಹಾಡು ಹೇಳಿದ್ರೇ ಸಹ ಅವನು ಮಲ್ಕೊತಾ ಇದ್ದಿದ್ದು. ಹಂಗೆ ಲಾಲಿ ಲಾಲಿ ಸುಕುಮಾರ ಅಂತ ಒಂದು ಹಾಡು ಹೇಳ್ತಾ ಇದ್ದೆ. ಅವನು ಅದನ್ನು ಕೇಳ್ಕೊಂಡೆ ಮಲ್ಕೋತಾ ಇದ್ದ. ಅದರಿಂದ ಅವನಿಗೆಲ್ಲ ಸಂಗೀತದ ಅಭಿಲಾಷೆ ಬಂದಿರಬಹುದು ಅಂತ ಗುರುತಿಸಿ ಅವನ ಗುರು ಸರ್ ಅಂತ ಒಬ್ಬರು ಸಂಗೀತ ಮಾಸ್ಟರ್ ಇಲ್ಲಿ ನಮ್ಮನೆ ಹತ್ರ ಇದ್ದರು, ಅವ್ರ ಹತ್ರ ಸಂಗೀತ ಪಾಠಶಾಲೆ ಕಲಿಸಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ಟು ಅವರೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹ ಕೊಟ್ಟು ಕರ್ಕೊಂಡೋಗಿ ಎಲ್ಲ ಕಡೆಯೂ ಬಹುಮಾನಗಳನ್ನು, ಜಾನಪದ ಗೀತೆ ಭಾವಗೀತೆ ಅದರಲ್ಲೆಲ್ಲ ಬಹುಮಾನವನ್ನು ತೊಗೊಂಡು ಬರ್ತಾ ಇದ್ದ. ಅದೇ ರೀತಿ ಎಸ್ ಟಿ ವಿ ಅನ್ನೋರು ಹಾಡುಬಾಕೋಗಿಲ್ಲೆಯಲ್ಲಿ ಒಂದು ಆಡಿಷನ್ ಇತ್ತು, ಅದರಲ್ಲಿ ಸೆಲೆಕ್ಟ್ ಆಗಿ ಅವನು ಅಲ್ಲಿ ಹಾಡ್ತಾ ಹಾಡ್ತಾ ಫೈನಲ್ವರೆಗೂ ಬಂದಿದ್ದಾನೆ. ಆದ್ದರಿಂದ ಅವನು ಮುಂದೆ ಫೈನಲ್ ಸಹ ಗೆದ್ದು ಬರಲಿ ಅನ್ನೋ ಒಂದು ಚಿಕ್ಕ ಆಸೆ ನಮಗಿದೆ. ಹಾಗೆ ನನ್ನ ಸಂಗೀತದ ಪಯಣದಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನನ್ನು ಹಾಡ್ತಾನೆ, ನನ್ನ ಮಗನು ಹಾಡ್ತಾನೆ ಅಂತ ನನ್ನ 5ನೇ ವರ್ಷಕ್ಕೇ ಗುರುತಿಸಿ ಅವರು ಸಂಗೀತ ಪಾಠಶಾಲೆಗೆ ಕಳಿಸಿದರು. ಅಲ್ಲೂ ಕೂಡ ನಮ್ಮ ಗುರುಗಳು ತುಂಬ ಚೆನ್ನಾಗಿ ಹೇಳಿಕೊಟ್ಟು ಅವರು ಬರುವಂತಹ ಎಲ್ಲ ಚಾನ್ಸಸ್ಗಳನ್ನ ನನಗೆ ಕೊಟ್ಟು ನನ್ನ ಬೆಳವಣಿಗೆಗೆ ಕಾರಣ ಆದರು. ನಿಶ್ಚಯ್ ಜೈನು ನಮ್ಮ ಪ್ರೀತಿಯ ಶಿಷ್ಯ. ಇವನು ಸುಮಾರು ಅವನ 5 ವರ್ಷದ ಬಾಲಕನಿಂದ ನನ್ನ ಹತ್ರ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾನೆ. ನಾನು ಏನು ಹೇಳಿಕೊಟ್ರು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಅದನ್ನು ಒಪ್ಪಿಸೋ ರೀತಿಯಲ್ಲಿ ಚೆನ್ನಾಗಿ ಪಾಠ ಮಾಡಿ ಒಳ್ಳೆ
ಗಾಯಕನಾಗಿದ್ದಾನೆ. ಸುಮಾರು ರಂಗಗಳಲ್ಲಿ ಅವನ ಕೈಲಿ ಹಾಡಿಸಿದ್ದುಂಟು. ಬರೀ ಸಂಗೀತವಲ್ಲದೆ, ಸುಗಮ ಸಂಗೀತವಲ್ಲದೆ, ನಾಟಕದಲ್ಲಿಯೂ ಸಹ ಎತ್ತಿದ ಕೈ. ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ಪಾತ್ರ ಮಾಡಿಸಿ ತುಂಬ ಹೆಸರುವಾಸಿಯಾಗಿದ್ದಾನೆ. ರಾಮಾಯಣ ನಾಟಕದಲ್ಲಿ ದಶರಥನ ಪಾತ್ರ, ತುಂಬ ಯಶಸ್ವಿಯಾದ ಹುಡುಗ ನಮ್ಮ ಮಂಡ್ಯದ ಮುದ್ದಿನ ನಿಶ್ಚಯ್ ಜೈನ್. ಬಹುಶಃ ನಮ್ಮ ಅಪ್ಪ ಅಮ್ಮ ನನ್ನ ಗುರುತಿಸಿ ನನ್ನ ಪಾಠಶಾಲೆಗೆ ಕಳಿಸ್ಲಿಲ್ಲ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಸೊ ನನಗೆ ಅವಾಗ ಅನಿಸ್ತಿತ್ತು ನಮ್ಮ ಅಮ್ಮ ಫೋರ್ಸ್ ಮಾಡಿ ಕಳಿಸ್ತಾರೆ ಸಂಗೀತಕ್ಕೆ ಅಂತ. ಬಟ್ ಇವಾಗ ನನಗೆ ಅನಿಸ್ತಿದೆ ಅದೇ ನಮ್ಮ ಅಪ್ಪ ಅಮ್ಮ ನನಗೆ ಬೇಡಿ ಒಂದು ಕೊಟ್ಟಿದ ಭಿಕ್ಷೆ ಅಂತ ನನಗೆ ಅನಿಸುತ್ತೆ. ಇವತ್ತು ಅವರು ಅವತ್ತು ಕಳಿಸ್ಲಿಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನನ್ನ ಒಂದು ಪ್ರಯತ್ನ ಹಾಡುಬಾಕ್ ಹೋಗಲಿಯಲ್ಲಿ ನಡೀತಾ ಇದೆ. ಸೊ ಫೈನಲ್ಸ್ಗೆ ನನಗೆ SMS ಮಾಡೋದ್ರ ಮುಖಾಂತರ ವೋಟ್ ಮಾಡಿ ನನ್ನನ್ನು ವಿನ್ನರ್ ಆಗಿ ಮಾಡಿ ಅಂತ ನಿಮ್ಮಲ್ಲಿ ಬೇಡ್ಕೋತೀನಿ. ಟಿವಿ ಕಾರ್ಯಕ್ರಮದಲ್ಲಿ ಪ್ರತಿ ಸತಿ ನಿಶ್ಚಯ ಜೈನ್ ವೇದಿಕೆ ಮೇಲೆ ಬಂದಾಗ ನಾನು ಕರಿತಿದ್ದನು ಅವನ ಚೋರ ಚಿತ್ತ ಚೋರ ಅಂತ. ಇವತ್ತು ಅವನು ಚೋರ ಚಿತ್ತ ಚೋರ, ಇವತ್ತು ಅವನ ಗುರುಗಳು ಹೇಳಿದ್ರು ದುರ್ಯೋಧನ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ದ್ರೌಪದಿ ಮೇಲೆ ಅವನು ಅವಾಗಿಂದ ಕಣ್ಣು, ಅಂಡ್ ನಾಟಕ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ, ನಾಟಕ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಿದ್ದ. ಆದರೆ ನಾನು ಕಣ್ಣಾರೆ ನೋಡಿದ್ದೀನಿ, ಸ್ವತಃ ಅನುಭವಿಸಿದ್ದೀನಿ. ಏಪ್ರಿಲ್, ಮೇ, ಜೂನ್. ಅಮ್ಮ, ನಿಮ್ಮ ಮಗ ಸಕಲ ಕಲಾ ವಲ್ಲಭ. ಸೊ ಈ ಸಕಲ ಕಲಾ ವಲ್ಲಭ ಹಾಡ್ತಿರೋ ಹಾಡು ಶಂಭೋ ಶಿವ ಶಂಭೋ, ಹಠವಾದಿ ಚಿತ್ರದ್ದು. ಆಲ್ ದಿ ಬೆಸ್ಟ್ ನಿಶ್ಚಯ್. ನಮ್ಮ ತಾಯಿ ಅಲ್ಯಾವ ಭೇದವಿಲ್ಲ, ನಿನಗೊಪ್ಪ ವೈರಿ ಅಂದ್ರೆ ನನಗೂನು ವೈರಿ ಅವನು. ಈ ಸ್ನೇಹ ಅನ್ನೋದೊಂದೇ ಬಾಳಲ್ಲಿ ಮಂತ್ರ, ಇನ್ನು ಸಾವಿಗೂ ಅಂಜೋದಿಲ್ಲ. ಸ್ನೇಹಕ್ಕೆ ಒಂದೇ ಕುಲ, ಸಾವಿಗೂ ಅಂಜೋದಿಲ್ಲ, ಸ್ನೇಹಕ್ಕೆ ಒಂದೇ ಕುಲ. ಮನಸ್ಸಿದ್ರೆ ಮಾರ್ಗ ಅನ್ನೋ ಹುಡುಗರು. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನು ಮೂಲನೆ ಕಣ್ಣನು ಬಿಡಲಿ, ತಾಂಡವ ನಾಟಕ ಬೆಳೆಯವ ಬರಲಿ, ಗಂಗೆ ನದಿಯ ತುಮುಕಿ ಬರಲಿ, ಎದುರು ನೀ ತಿರುಗೋ, ನನ ನರದಲ್ಲೂ ಮಿಂಚುಗಳಿರಲಿ, ದಿಕ್ಕನೆ ಕದಲಿಸ ತೋಲ್ಬಲವಿರಲಿ, ದೇಹಕ್ಕೆ ಪ್ರಾಣ ಮುಡುಪಾಗಿರಲಿ, ಎದುರು ನಿನಗಿರಲಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಹಗುವಾಗ ಎಲ್ಲ ನಿಂಡಾಡುವಾಗ ಯಾರೂ ಇಲ್ಲ, ಹೆಗಲಿಗೆ ಹೆಗಲು ನೀಡೋ ಈ ಸ್ನೇಹ ಹಂಗೇನಲ್ಲ. ಒಡ ಹುಟ್ಟಿದವನು ಕೂಡ ಬೆಳೆದಾಗ ಬೇರೆ ಬೇರೆ, ಒಡನಾಡಿ ಯಾವುದೋರೆಂದು ಆಗೋಲ್ಲ ಬೇರೆ ಬೇರೆ. ಸ್ನೇಹಕ್ಕೆ ಸ್ನೇಹ ಒಂದೇ, ಪ್ರೀತಿಗೆ ಪ್ರೀತಿ ಒಂದೇ, ಸ್ನೇಹಕ್ಕೆ ಸ್ನೇಹ ಒಂದೇ, ಪ್ರೀತಿಗೆ ಪ್ರೀತಿ ಒಂದೇ. ಮನಸ್ಸಿದ್ರೆ ಮಾರ್ಗ ಅನ್ನೋ ಹುಡುಗರು. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ರುದ್ರನು ಮೂರನೆ ಗಂಟನು ಬಿಡಲಿ, ತಾಂಡವ ನಾಟಕ ಬೆಳೆಯವ ಬರಲಿ, ಗಂಗೆಯ ನದಿಯ ತುಮುಕಿ ಬರಲಿ, ಎದುರು ನೀರಲಿ, ನರ ನರದಲ್ಲೂ ಮಿಂಚು ಬರಲಿ, ದಿಕ್ಕನೆ ಕದಲಿಸ ತೋಲ್ಬಲ ಬರಲಿ, ದೇಹಕ್ಕೆ ಪ್ರಾಣ ಮುಡಿಪಾಗಲಿ, ಗೆಲುವು ನಿನಗಿರಲಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ, ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಜಗ
jagadam jagadam jagadagadam dam jagadam jagadam jagadagadam jagadam jagadam jagadagadam dam jagadam jagadam dam sambho shiva sambho shiva shiva sambho sambho shiva sambho shiva shiva sambho sambho shiva sambho shiva shiva sambho sambho shiva sambho shiva shiva sambho. ನಿಶ್ಚಯ ವೇದಿಕೆ ಮೇಲೆ ಬಂದಾಗ ನಾನು ಹಠವಾದಿಯಿಂದ, ಇವನು ಹಠವಾದಿ, ಚಿತ್ರ ಹುಡುಗರು. ಸೊ ಈ ಹಠವಾದಿಗೆ ಇನ್ನೊಂದು ಸ್ವಲ್ಪ ಚಪ್ಪಾಳೆ. ಹಾಂ, ಸೊ ಇವಾಗ ಹಠವಾದಿ ನಮ್ಮ ನಿಶ್ಚಯ್ ಜೈನ್ ಹುಡುಗರ ಚಿತ್ರದ ಹಾಡು ಹಾಡ್ದ, ಹೆಂಗೆ ಹಾಡ್ದ, ಯಾರನ್ನ ಕೇಳಬೇಕು? ಆಕು ಪಾಕು ಕಿದ್ದಲಿ ಪಾಕು ಸರಸ್ವತಿ ಮೇಡಮ್, ನೀವು ನಿಶ್ಚಯ್ ಮ್ಯಾಮ್ ಸ್ಟೇಜ್ ಮುರಿದಾಕ್ಬಿಟ್ಟಿಯಪ್ಪ, ಎಲ್ಲಿಟ್ಟಿದ್ಯಪ್ಪ ಇಷ್ಟು ಎನರ್ಜಿ ನಿಂದು? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಮೆಲೋಡಿ ಹಾಡುಗಳನ್ನ ಕೇಳ್ತಾ ಇದ್ದಾನೆ ನಿನ್ನ ಎಪಿಸೋಡಲ್ಲಿ. ಸಖತ್ ಒಳ್ಳೆ ವಾಯ್ಸಿಂದ ಓಪನ್ ಆಗಿ ಒಳ್ಳೆ ಜೋಶಲ್ಲಿ ಹಾಡಿದೆ, ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಇನ್ನೊಂದು ಹಾಡಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಸರ್ಗೆ ಕೊಡಿ. ಒಳ್ಳೆ ಅಮೇಝಿಂಗ್ ಪರ್ಫಾರ್ಮೆನ್ಸ್, ಸಖತ್ತಾಗಿತ್ತು ಎನರ್ಜಿ. ಐ ಥಿಂಕ್ ಇನ್ ಮೆಲೋಡಿ ಸಾಂಗ್ಗೆ ಮೆಲೋಡಿ ವಾಯ್ಸು ಅಂದ್ಕೊಂಡಿದ್ದೆ, ಬಟ್ ಇದು ರಾಕಿಂಗ್ ವಾಯ್ಸಲ್ಲೂ ಪಕ್ಕ ಒಳ್ಳೆ ಎಕ್ಸಿಬಿಟ್ ಮಾಡಿದೆ, ಒಳ್ಳೆ ಪರ್ಫಾರ್ಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೌಂಡ್ಸ್ ಅಲ್ಲಿ ಇನ್ನೂ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರಾಮ್ ಸರ್ನ ಕೇಳೋಣ. ನಿಶ್ಚಯ್ ಜೈನ್ ಅವರೇ ಸರ್, ಇಂಥ ಗೀತೆಗಳನ್ನು ಹಾಡಿದವರು ಸಂಗೀತದಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಕಾಣಬಹುದು. ಯಾಕೆಂತಂದರೆ ಇಂಥ ಗೀತೆಗಳು ಹಾಡೋದು ಕೂಡ ಭಾಳ ಕಷ್ಟ. ಇದು ವಾದ್ಯಗೋಷ್ಠಿಗಳಿಗೂ ಕೂಡ ಚಾಲೆಂಜ್ ಅಂತ ನಾನು ಹೇಳಿದ್ದೆ. ಯಾಕೆಂದರೆ ಗಾಯಕ ಎಷ್ಟು ಫಾಸ್ಟಾಗಿರ್ತಾನೆ ಅಷ್ಟೇ ಫಾಸ್ಟಾಗಿ ವಾದ್ಯಗೋಷ್ಠಿನೂ ಕೂಡ ಇರ್ತಾನೆ. ಇಂಥ ಚಾಲೆಂಜಿಂಗ್ ಹಾಡನ್ನು ಭಾಳ ಚೆನ್ನಾಗಿ ಅದ್ಭುತವಾಗಿ ಆಡಿದ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರಶ್ಮಿ ಮೇಡಮ್, ಕಾಯಿಸಿದ್ರಲ್ಲಿ ಸುಖ ಇದೆ, ಕಾಯಿಸಿದ್ದೀನಿ ತುಂಬ ಹೊತ್ತು ನಿಮ್ಮನ್ನು. ಥ್ಯಾಂಕ್ಸ್. ನಿಶ್ಚಯ್ ಮ್ಯಾಮ್ ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು. ಅದೇ ಸರ್ ಹೇಳಿದ್ರಲ್ಲ, ಸಿಕ್ಕಾಪಟ್ಟೆ ಎನರ್ಜಿ ಇತ್ತು, ಎಲ್ಲ ಹೊರಗಡೆ ಹಾಕ್ಬಿಟ್ಟೆ. ಹಾಂ, ಇನ್ನೂ ಉಳಿಸ್ಕೊಂಡಿದೆಯಾ ಎನರ್ಜಿ ಕೊನೆ ಹಾಡಿಗೆ? ಇದೆ ಮ್ಯಾಮ್, ತುಂಬ ಇದೆ. ಯಾಕಂದರೆ ನಾವು ಪ್ರತಿ ಸರಿ ಹುಡುಕೋದು ವೆಸ್ಟರ್ನ್ ಸಿಂಗರ್ ಅಂತ. ಸೊ ಐ ಥಿಂಕ್ ಥ್ಯಾಂಕ್ ಯು. ನೋಡೋಣ, ಇನ್ನೂ ಒಂದು ರೌಂಡ್ ಇದೆ. ಆಲ್ ದಿ ಬೆಸ್ಟ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಜೂರೀಸ್, ಇವಾಗ ನಿಮ್ಮ ಸಮಯ ಶುರು. ಈಗ ನೀವು ನಿಮ್ಮ 1-10 ಅಂಕಗಳನ್ನ ನಿಶ್ಚಯ್ಗೆ ಎಷ್ಟು ಕೊಡಬೇಕು ಅಂತ ಟೈಪ್ ಮಾಡಿ, ಮೆಸೇಜ್ ಮಾಡಿ. ಥ್ಯಾಂಕ್ ಯು ನಿಶ್ಚಯ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸುಮಾರು ಚೇರ್ಗಳು ಖಾಲಿ ಇದೆ, ಬಟ್ ನನ್ನ ನಿಮ್ಮ ಜವಾಬ್ದಾರಿ ಅಷ್ಟು ಚೇರ್ಗಳನ್ನ ನಾವು ತುಂಬಿಸ್ಬೇಕು ನಮ್ಮ ಚಪ್ಪಾಳೆಗಳ ಮೂಲಕ. ಚಪ್ಪಾಳೆ ಹೊಡೆಯೋದ್ರಿಂದ ರಕ್ತ ಸಂಚಲನ ಆಗುತ್ತೆ, ಹಾಗೂ ಒಬ್ಬ ಕಲಾವಿದ ಹುಟ್ಟುತ್ತಾನೆ, ಒಬ್ಬ ಕಲಾವಿದ ಬೆಳೀತಾನೆ. ಸೊ ಹಾಂ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಜೋರಾದ, ಮತ್ತಷ್ಟು ಜೋರಾದ ಚಪ್ಪಾಳೆಗೆ ಸ್ವಾಗತಿಸಿ ನೇತ್ರಾವತಿ ಮೇಡಮ್ನ. ನೇತ್ರಾವತಿ ಮೇಡಮ್ನ ವಿ ಟಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ನೇತ್ರಾವತಿ ಅಂತ, ನಾನು ಗೃಹಿಣಿ. ನನಗೆ 3 ಮಕ್ಕಳಿದ್ದಾರೆ, ನಮ್ಮನೆಯವ್ರು ಇಲ್ಲೇ ಮಂಡ್ಯದಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನಾನು ಸಂಗೀತ ಏನು ಕಲ್ತಿಲ್ಲ, ಮತ್ತು ಸಂಗೀತದ ಗುರುಗಳು ಯಾರೂ ಇಲ್ಲ. ನಮ್ಮ ತವ್ರ ಮನೆ ಹಾಸನ. ನಾನು ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಕಾಲೇಜೆಲ್ಲ ಓದಿದ್ದೆಲ್ಲ ಹಾಸನಲ್ಲೇ, ಹುಟ್ಟು ಬೆಳೆದಿದ್ದು ಹಾಸನಲ್ಲೇ. ಹೆಸರು ಸಾಕ್ಷಿ ದ್ವಿಕಾಜಯ್, ನಾನು ಇವಾಗ 7th ಓದ್ತಿದ್ದೀನಿ. ನಾನು ಹಾಡುವಾಕ ಹೋಗಿಲ್ಲ ಸೀಸನ್ 1 ಹಾಡ್ತಿದ್ದೆ, ಅದನ್ನು ನೋಡಿ ಅಮ್ಮಂಗೂ ಆಸಕ್ತಿ ಇತ್ತು ಚಿಕ್ಕದಿಂದನೇ ಹಾಡೋಕ್ಕೆ. ಹಾಗೆ ನಾನು ಹಾಡ್ತಿದ್ದೀನಿ ನೋಡಿ ಅಮ್ಮನೂ ಹಾಡ್ತಿದ್ರು. ಅವರು ಆಡಿಷನ್ ಮಾಡಿದಾಗ ಅಮ್ಮ ಅದ್ರಲ್ಲಿ ಸೆಲೆಕ್ಟ್ ಆಗಿ ಇವಾಗ ಫೈನಲ್ಸಿಗೆ ಬಂದಿದ್ದಾರೆ. ನಾನು ಸೆಲೆಕ್ಟ್ ಆಗ್ತಿದ್ರೆ ಇವಾಗ ಅಮ್ಮ ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಖುಷಿ ಆಗ್ತಿದೆ. ಅದಕ್ಕೆ ಅಮ್ಮ ಫೈನಲ್ಸಲ್ಲಿ ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್. ನನ್ನ ಹವ್ಯಾಸಗಳು ಬಂದು ಚೆಸ್ ಆಡೋದು, ನಮ್ಮ ಮಕ್ಳಿಗೆ ಪಾಠ ಹೇಳ್ಕೊಡೋದು. ನಮ್ಮ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಹೂ ತೋಟ ಥರ ಮಾಡ್ಕೊಂಡಿದ್ದೀನಿ, ಅದಕ್ಕೆಲ್ಲ ದಿನ ನೀರು ಹಾಕ್ತೀನಿ, ಮತ್ತು ಈ ಗಿಡಗಳೆಲ್ಲ ನಮ್ಮ ಮಕ್ಳ ಥರನೇ ನೋಡ್ಕೊಳ್ತಾ ಇರ್ತೀನಿ. ತುಂಬ
ಇಷ್ಟ. ಅಮ್ಮ ನನಗೆ ತುಂಬ ಕ್ಯೂಟ್ ಮದರು. ಅವರು ಆಡುಬಾಕೋಗಿಲೆಗೆ ಸೆಲೆಕ್ಟ್ ಆಗಿರೋದು ನನಗೆ ತುಂಬ ಖುಷಿ ಆಯಿತು. ಆಡಿಷನಲ್ಲಿ ಫಸ್ಟು ನನ್ನ ತಂಗಿನೂ ಸೆಲೆಕ್ಟ್ ಆಗಿದ್ಲು, ಬಟ್ ಅವ್ರು ಫೈನಲ್ಸ್ ತನಕ ಹೋಗೋಕ್ಕಾಗಲಿಲ್ಲ. ಬಟ್ ಅಮ್ಮ ಫೈನಲ್ಸ್ ತನಕ ನ್ಯಾಯವಾಗಿ ರೀಚ್ ಆಗಿದ್ದಾರೆ. ಅವ್ರು ತುಂಬ ಪ್ರಾಕ್ಟೀಸ್ ಮಾಡ್ತಾರೆ, ತುಂಬ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡ್ತಾರೆ. ಕಲೆಗೆ ಬೆಲೆ ಸಿಗದೇ ಇರೋ ಜಾಗದಲ್ಲಿ ಕಲೆನ ಹೊರಗಡೆ ತೆಗ್ದು ಅದನ್ನು ಮುಂದೆ ತರೋಕ್ಕೆ ತುಂಬ ಹೋರಾಟ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನನಗೆ ಅಮ್ಮನ ಬಗ್ಗೆ ತುಂಬ ಹೆಮ್ಮೆ ಇದೆ. ಎಸ್ ಟಿ ವಿ ಅನ್ನೋದು ತುಂಬ ಒಳ್ಳೆ ಸ್ಟೇಜು. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಅಮ್ಮ, ಚೆನ್ನಾಗಿ ಆಡಿ ಫೈನಲಲ್ಲಿ ವಿನ್ ಆಗಿ. ಹಾಯ್ ಅಮ್ಮ, ನೀವು ಫೈನಲ್ಸ್ ಇರೋಕ್ಕೆ ಸೆಲೆಕ್ಟ್ ಆಗಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನಾನು 4 ವರ್ಷದಲ್ಲಿ ಇರೋದ್ರಿಂದ ಫೈನಲ್ಸಿಗೆ ಬರೋಕ್ಕಾಗ್ತಿಲ್ಲ. ಸೊ ಫೈನಲಲ್ಲಿ ಚೆನ್ನಾಗಿ ಆಡಿ, ಆಲ್ ದ ಬೆಸ್ಟ್. ಈಗ ಹಾಡುಬಾಕ್ ಹೋಗಿರಲಿ ಎಸ್ ಟಿ ಅವರು ನನ್ನ ಒಂದು ವೇದಿಕೆ ಕೊಟ್ಟು ನನ್ನ ಗುರುತಿಸಿ ಫೈನವ್ರಿಗೆ ತಂದಿದ್ದಾರೆ. ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ನೇತ್ರಾವತಿ ಮೇಡಮ್ ಹಾಡ್ತಿರೋ ಹಾಡು ನನ್ನ ನೀನು ಗೆಲ್ಲರ ಚಿತ್ರದ್ದು. ಮೇಡಮ್ ಆಲ್ ದಿ ಬೆಸ್ಟ್, ಚೆನ್ನಾಗಿ ಹಾಡಿ. ಆ್ಯಂಡ್ ವಿ ಟಿ ನೋಡಿದ್ಮೇಲೆ ಮೂರು ಜನ ಇವ್ರಿಗೆ ಈ ಮಕ್ಕಳಿದ್ದಾರೆ ಅಂತ ಯಾರು ನಂಬಕ್ಕೆ ಆಗಲ್ಲ. ಅಷ್ಟು ಯಂಗ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಸರ್. Thank you.
ನೇತ್ರಾವತಿ ಮೇಡಮ್ ಚೆನ್ನಾಗಿ ಹಾಡಿದ್ರಿ. ನನಗೂ ಈ ಥರ ಒಂದು ಕಾಯಿಲೆ ಇತ್ತು. ಏನಂತಂದರೆ ನಾನು ಎಷ್ಟೇ ಚೆನ್ನಾಗಿ ಎಕ್ಸಾಮ್ ಓದ್ಕೊಂಡು ಹೋಗಿದ್ರು ಅಲ್ಲಿ ಚೀಟಿ ಇದ್ದರೆ ಮಾತ್ರ ನಂಗೆ ನೆನಪಿರ್ತಿದ್ದೆ ಎಕ್ಸಾಮ್ ಹಾಲ್ನಲ್ಲಿ. ಸೊ ನೇತ್ರಾವತಿ ಅಕ್ಕ ಹೆಂಗೆ ಆಡಿದ್ರು ಅಂತ ಕೇಳಬೇಕು, ಯಾರನ್ನ ಕೇಳಬೇಕು, ಯಾರಿಂದ ಶುರು ಮಾಡೋದು? ಮಾದೇಶ್ ಸರ್ ಟ್ರೈ ಮಾಡಿದ್ರೆ ಚೆನ್ನಾಗಿ ಆಡಿದ್ರಿ. ಸೊ ಓನ್ಲಿ ಥಿಂಗ್ ಲಿರಿಕ್ಸ್ನ ನೋಡ್ಕೊಂಡು ಆಡಿದ್ರೆ ಅನ್ನೋದು ಬಿಟ್ಟರೆ ನಿಮಗೆ ಕ್ಲಾಸಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೇನೆ ಶಾಸ್ತ್ರೀಯವಾಗಿ ಗೊತ್ತಿಲ್ಲದೇನೋ ಈ ರೀತಿಯಾದಂಥ ಸ್ವರಗಳನ್ನ ಆಡಿದ್ದೀರಲ್ಲ ಅದಕ್ಕೆ ಗ್ರೇಟ್ ಯುವರ್. ಆ್ಯಂಡ್ ಮೋರ್ ಓವರ್ ನೀವು ಹೌಸ್ ವೈಫಾಗಿ ನಿಮ್ಮ ಮನೇಲಿ ಇರದೇನೆ ಇದು ಒಂದು ಧೈರ್ಯ ಮಾಡಿ ಇಂಥ ವೇದಿಕೆಯಲ್ಲಿ ಆಡ್ತಿರಲ್ಲ, ದಟ್ ಈಸ್ ವಾಟ್ ಡಿಫ್ರೆಂಟ್. ಆ್ಯಕ್ಚುಲಾಗಿ ಯಾವುದೇ ಕಾಂಪಿಟೇಷನಲ್ಲೂ ಅಷ್ಟೇ ನಾವು ಏನು ಫಸ್ಟು ಯಾವ ರೀತಿ ಕಾಂಪೀಟ್ ಮಾಡುವಂಥದ್ದು ಮುಖ್ಯ ಆಗುತ್ತೆ. ಸೊ ಅದೇ ರೀತಿ ಮಾಡಿದ್ದೀರ, ಆಲ್ ದ ಬೆಸ್ಟ್. ನೆಕ್ಸ್ಟ್ ರೌಂಡ್ಸಲ್ಲಿ ಇನ್ನೂ ಚೆನ್ನಾಗಿ ಪ್ರಯತ್ನ ಪಡಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಸರಿ ಮೇಡಮ್, ನೇತ್ರಾವತಿ ಅವರೇ ಒಳ್ಳೆ ಪ್ರಯತ್ನ ಮಾಡಿದ್ದೀರ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಾಹಿತ್ಯ ನೀವು ಬರ್ಕೊಂಬಂದ್ರಿಂದ್ರೆ ಅದ್ರ ಕಡೆ ಗಮನ ಹೋಗ್ತಿತ್ತು, ನೀವು ಎಕ್ಸ್ಪ್ರೆಷನ್ ಕೊಡೋಕ್ಕಾಗಿರ್ತಿರ್ಲಿಲ್ಲ. ಸೊ ಏನೋ ಕಲ್ತ್ಕೊಂಬಂದು ಒಪ್ಪಿಸ್ಬಿಡ್ತಾ ಇದ್ದೀನಿ ಅನ್ನೋ ಥರ ನನಗೆ ಅನ್ನಿಸ್ತು. ನೆಕ್ಸ್ಟ್ ಇನ್ನೊಂದು ಹಾಡಿಗೆ ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ರಶ್ಮಿ ಮೇಡಮ್. ನೇತ್ರಾವತಿ, ಸಾಹಿತ್ಯ ಇಟ್ಕೋಬಾರ್ದಲ್ವಾ? ಆ್ಯಕ್ಚುಲಿ ಎಲ್ಲರಿಗೂ ಒಂದೇ ಅಲ್ವಾ ರೂಲ್ಸ್, ಇಟ್ಕೊಳಂಗಿರಲಿಲ್ಲ, ಇಟ್ಕೊಂಡ್ರಿ. ತಪ್ಪುಗಳು ತುಂಬ ಇತ್ತು, ಸ್ವರಸ್ಥಾನಗಳು ತಪ್ಪಿತ್ತು, ಆಮೇಲೆ ಕೊನೆಗೂ ಮುಗಿಸುವಾಗ ನಿಮ್ಮ ಇಷ್ಟಪಟ್ಟು ಏನೋ ಹಾಡ್ಬಿಟ್ರಿ. ಆಮೇಲೆ ನೋಟ್ ರೀಚ್ ಆಗಲಿಲ್ಲ ಕೆಲವೊಂದು. ನೆಕ್ಸ್ಟ್ ಇನ್ನೂ ಒಂದು ರೌಂಡ್ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ರಾಮ್ ಸರ್. ನೇತ್ರಾವತಿ ಮೇಡಮ್ನವ್ರೆ, ಭಾಳ ಚೆನ್ನಾಗಿ ಆಡಿದ್ರಿ. ಏಕೆಂತಂದರೆ ಈ ಇದು ಕೂಡ ಡ್ಯುಯೇಟ್ ಸಾಂಗ್ ಇದು. ನಮ್ಮ ಮಾದೇವ್ ಸರ್ರು ನಂತರ ನಮ್ಮ ಮೇಡಮ್ನವರು ನಂತರ ರಶ್ಮಿ ಮೇಡಮ್ನವರು ಎಲ್ಲ ಹೇಳಿದ್ದು ಸತ್ಯ. ನೀವು ಭಾಳ ಪ್ರಯತ್ನ ಪಟ್ಟಿದ್ದೀರಿ, ಈ ಪ್ರಯತ್ನ ಮುಂದುವರಿಲಿ. ಇದು ನೋಡ್ಕೊಂಡು ಆಡಿದ್ರಿ ಸ್ಪರ್ಧೆಯಲ್ಲಿ, ನಿಮ್ಗೆ ಗೊತ್ತಿದೆ ಈಗಾಗಲೇ. ನೋಡ್ಕೊಂಡು ಆಡೋದು ಒಂದು ಮಿಸ್ಟೇಕ್ ಬಿಟ್ಟರೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿದೆ. ಡಿಸ್ಕರೇಜ್ ಆಗಬೇಡಿ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ತುಂಬ ಪ್ರಯತ್ನ ಪಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲ ಜೂರಿ ಮೆಂಬರ್ಸ್, ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿ. 1-10 ಅಂಕ, ಯಾವ್ದು ಅಂಕ ಬೇಕು ನೇತ್ರಾವತಿ ಮೇಡಮ್ಗೆ ಕಳಿಸ್ಕೊಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ಯೂನಿಲೆಟ್ ಮಂಡ್ಯದ ಪ್ರೀತಿಯ ಜನತೆಗಾಗಿ ನಗರದ 100 ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯೂನಿಲೆಟ್ ಬ್ರಾಂಡೆಡ್ ಐಟಂಗಳ ಗೃಹ ಉಪಯೋಗಿ ವಸ್ತುಗಳ ಶೋರೂಮ್, ಮೆಗಾ ಎಕ್ಸ್ಚೇಂಜ್ ಹಾಗೂ ಲೋನ್ ಮೇಳ, 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವಿದೆ. ನಿಮ್ಮ ಹಳೆಯ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ನಿಮ್ಮ ಕನಸಿನ ಹೊಸ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಸುವರ್ಣಾವಕಾಶ. ಈಗ ಮಂಡ್ಯದ ಯೂನಿಲೆಟ್ ಶೋರೂಮ್ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ LED TVಗಳು ಲಭ್ಯವಿದೆ.
ಎಲ್ಇಡಿ ಟಿವಿಗಳು 7,999 ಪ್ರಾರಂಭ, ರೆಫ್ರಿಜರೇಟರ್ 11,990 ಪ್ರಾರಂಭ, ವಾಷಿಂಗ್ ಮಿಷಿನ್ 11,999 ಪ್ರಾರಂಭ, ಹಾಗೂ ನೀವು ಕೊಳ್ಳುವ ವಸ್ತುಗಳಿಗೆ ಆಕರ್ಷಕ ಉಡುಗೊರೆಯನ್ನು ಪಡೆಯಿರಿ. ಇನ್ನೇಕೆ ತಡ, ಕೂಡಲೇ ಯೂನಿಲೆಟ್ ಶೋರೂಮ್ಗೆ ಭೇಟಿ ನೀಡಿ. ವಿಳಾಸ ನೂರಡಿ ರಸ್ತೆ, ಮಂಡ್ಯ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9900117360. ನೀವು ನೋಡ್ತಿದ್ದೀರಾ ಹಾಡುಬಾಕೋಗಲೇ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ಪ್ರಾಯೋಜಕರು ಯೂನಿಲೆಟ್ ಎಲೆಕ್ಟ್ರಾನಿಕ್ ಶೋರೂಮ್, ಸಂಡೆಟ್ ಪೆಟ್ರೋಲ್, ಮಂಡ್ಯ, ಮಾರುತಿ ಸುಜುಕಿ, LIC, ಸನ್ ಪ್ಯೂರ್, ನಂದಿನಿ, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ನಕ್ಷತ್ರ ಜುವೆಲ್ಲರ್ಸ್, TVS, ಆರ್ಗಾನಿಕ್ ಮಂಡ್ಯ, ಶ್ರೀನಿಧಿ ಗೋಲ್ಡ್ಸ್, ಫ್ಯಾಷನ್ ಪಾರ್ಕ್, ಫ್ಯಾಷನ್ ಸೆಂಟರ್ ಹಾಗೂ ಫ್ಯಾಷನ್ ಝೋನ್, ಸಿಆರ್ಆರ್ಮ್ಸ್ ಟೆಕ್ಸ್ಟೈಲ್ಸ್. ಈಗ ಸಮಯ ಚಿಕ್ಕ ವಿರಾಮಕ್ಕೆ. ನೀವು ನೋಡ್ತಿದ್ದೀರಾ ಹಾಡುಬಾಕೋಗಲೇ ಸೀಸನ್ ಟೂ ನ ಗ್ರ್ಯಾಂಡ್ ಫಿನಾಲೆ. ಹಿಂಗ್ ಹೋಗಂಗ್ ಬರ್ತೀನಿ, ಟೇಕ್ ಅ ಬ್ರೇಕ್. ಮದುವೆಯ ಹೆಣ್ಣು ಮಹಾರಾಣಿಯಾದೆ, ಸಮನ್ವಯ ರೇಷ್ಮೆ ನಲ್ಲಿ ದೇವತೆಯಂತೇ ನೀ. ವಧುವರ ಕನಸು ಒಳ್ಳೆ ಬದುಕಿನ ನೆನಪು, ಆ ಕನಸಿನ ಬಣ್ಣ ಸಮನ್ವಯ ರೇಷ್ಮೆ. ಜವಳಿಯ ಬ್ರಹ್ಮಾಂಡವೆಂದೇ ಪ್ರಖ್ಯಾತಿ ಹೊಂದಿರುವ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ರವರ ಎರಡನೇ ಶಾಖೆ ಈಗ ಮೈಸೂರಿನ ಗಾಂಧಿ ಸ್ಕ್ವೇರ್ನಲ್ಲಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು, ತುಮಕೂರು. ಮದುವೆಯಲ್ಲಿ ವಧುವರ ಹಾಕಿದ ಒಡವೆಗಳು ಎಷ್ಟು ಚೆನ್ನಾಗಿತ್ತು ಅಲ್ವಾ? ಇಂಥ ಅಪರೂಪದ ಡಿಸೈನ್ ಎಲ್ಲಿ ಸಿಕ್ತು? ಇನ್ನೆಲ್ಲಿ ಸಿಗೋಕ್ ಸಾಧ್ಯ? ಮಂಡ್ಯದ ಶ್ರೀನಿಧಿ ಗೋಲ್ಡ್ನಲ್ಲಿ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಹೋಲಿಸಲಾರಿಲ್ಲ. ಶ್ರೀನಿಧಿ ಚಿನ್ನಕ್ಕೆ ಶ್ರೀನಿಧಿ ಸಾಟಿ, ಹೋಲಿಕೆ ಬೇರಿಲ್ಲ. ಮಂಡ್ಯ ಜನತೆಯ ಮನೆ ಮಾತಾಗಿರುವ ಏಕೈಕ ಅಪ್ಪಟ ಚಿನ್ನದ ಶೋರೂಮ್ ಶ್ರೀನಿಧಿ ಗೋಲ್ಡ್, ಮಹಾವೀರ ಸರ್ಕಲ್, ವಿವಿ ರಸ್ತೆ, ಮಂಡ್ಯ. ಪಪ್ಪಾ, ಶ್ರೀನಿಧಿ ಗೋಲ್ಡ್ಗೆ ಹೋಗೋಣ. ಕುಕ್ಕಿಂಗ್ ಆಯಿಲ್ ನಲ್ಲಿ ಯಾವ್ದು ರೆಸ್ಪಾನ್ಸಿಬಲ್ ಆಯಿಲ್? ಯಾವಾಗ್ಲೂ ಸನ್ ಪ್ಯೂರ್. ಯಾಕೆ ಅಂತ ತಿಳ್ಕೋಬಹುದಾ? ಕಾಸ್ಟಿಕ್ ಅಂಡ್ ಫಾಸ್ಫರಿಕ್ ಆಸಿಡ್ ಬಳಸದೆ ತಯಾರಾದದ್ದು, ಅದರಿಂದ ನನ್ನ ಕಸ್ಟಮರ್ ಹೆಲ್ತ್ ಗೆ ನಾನೇ ರೆಸ್ಪಾನ್ಸಿಬಲ್. ಸೋ ಸನ್ ಪ್ಯೂರ್, ಗೋ ಕೆಮಿಕಲ್ ಫ್ರೀ ಸನ್ ಪ್ಯೂರ್ ರೆಸ್ಪಾನ್ಸಿಬಲ್ ಆಯಿಲ್. ಕತ್ತಲಲ್ಲಿ ಕಾಂತಿ ಕಿರಣ ತರ ನಿನ್ನ ದಾರಿ ಸಾಗಲಿ, ನಿನ್ನ ನೋಟ ಬಲಿಷ್ಠ, ಧೈರ್ಯ ನಿನ್ನ ಸ್ನೇಹಿತ ಜೊತೆಗೆ ಇರಲಿ, ನಿನ್ನ ಶಕ್ತಿ ಬಲಿಷ್ಠ, ಸಂಕಲ್ಪ ಸಾಧನೆಯಾಗಲಿ, ನಿನ್ನ ಮನಸ್ಸು ಬಲಿಷ್ಠ, ಆತ್ಮವಿಶ್ವಾಸ ಆಯುಧ ಆಗಲಿ, ನಿನ್ನ ಕನಸು ಬಲಿಷ್ಠ. ದೇಶವನ್ನ ಬಲಿಷ್ಠಪಡಿಸೋ ಜವಾಬ್ದಾರಿ ನಿನ್ನದಾಗಲಿ. ಹೊಸ TVS ರೇಡಿಯೋ, ಬಲಿಷ್ಠವಾಗಿ ಜೀವಿಸು, ಬಲಿಷ್ಠವಾಗಿ ನಡೆಸು. ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಇನ್ ಹಾಥೋಂ ನೇ ಹಮೇ ಚಲನಾ ಸಿಖಾಯಾ, ಬರಸೋ ಸೇ ರಿಶ್ತಾ ಕಾಯಂ, ಮುಷ್ಕಿಲೋ ಸೇ ಲಡನೇ ಕಾ ಜಜ್ಬಾ ಜಗಾಯಾ, ಬರಸೋ ಸೇ ಜಿಮ್ಮೇದಾರಿ ನಿಭಾನೆ ಕಾ ಪಾಠ ಪಢಾಯಾ, ರಿಶ್ತಾ ಔರ್ ಅಟೂಟ ವಿಶ್ವಾಸ ಕಾ ಅಹ್ಸಾಸ್ ದಿಲಾಯಾ. ಕಕ್ಷೀಮಂ ವಹಾಮ್ಯಂ, ಇನ್ಹೀ ಹಾಥೋಂ ನೇ ವಕ್ತ್ ಕೇ ಸಂಗ್ ರಿಶ್ತೋ ಕೋ ಸಂಜೋಯಾ, ಬರಸೋ ಕಾ ತಜುರ್ಬಾ ಅಪ್ನೆ ಬನ್ನೆ ಪೆರೋಯಾ,
देश की उन्नति में हाथ बटाया और खुशियों से घर घर को सजाया। ये सुनहरा सफर है 60 सालों का, सुरक्षा और समृद्धि भरे हाथ, सदा आपके साथ LIC।